ಇಷ್ಟಪಡ್ತಾ ಇದ್ರು. ಅದು ನಿಜವಾಗಿ ಮಾನವನಾಗಿರ್ತಕ್ಕಂಥವ್ರು ಮಾಡಬೇಕಾಗಿರ್ತಕ್ಕಂಥ ಸತತವಾಗಿರ್ತಕ್ಕಂಥ ಲಕ್ಷಣಗಳು ಅಂತ ಹೇಳ್ತಾ ಎಲ್ಬ್ರಿಗಾಚಾರ್ಯಲ್ಲಿ ಕ್ಷಮೆ ಕೇಳ್ತೇನೆ, ನಿಮ್ಗೆ ಸಾಯಂಕಾಲ ಕೊಡ್ತೀನಿ ಸ್ವಾಮಿ, ದಯವಿಟ್ಟು ಪೂಜಾ ಕಾರ್ಯಕ್ರಮ ಹೊತ್ತಾಗ್ಯದ, ದಯವಿಟ್ಟು ಕೊಡ್ತೇನೆ, ಕ್ಷಮಿಸ್ಬೇಕು. ನೀವು ಪಾಪ ನಿನ್ನೆಯಿಂದ ನೀವು ಕಾಯ್ತಾ ಇದ್ದೀರಿ, ಕ್ಷಮಿಸ್ಬೇಕು, ಕೊಡ್ತೀನಿ, ತಪ್ಪದೇ ಕೊಡ್ತೇನೆ ಆಚಾರೆ. ತತ್ಪೂರ್ವದಲ್ಲಿ ಶ್ರೀಗಳವರ ಆಜ್ಞೆಯನ್ನು ಸ್ವೀಕಾರ ಮಾಡಿ ಈ ಮಗು ಏನಕ್ಕೆ ಮೈಬೇಕು ಮೈಕಬೇಕು ಅಂತ ಬಂದ ನಾನು ಏನ್ ಹೇಳ್ತಾನೆ ಒಂದ್ ನಿಮಿಷ ಅವನಿಗೆ ಕೊಟ್ಟು ಅನಂತರಲ್ಲಿ ಶ್ರೀಗಳವರ ಅನುಗ್ರಹ ಸಂದೇಶ ಕೇಳೋಣ. ಗಟ್ಟಿ ಗಟ್ಟಿಗಳು ಹೇಳು, ನಿಶ್ಚಯ ಹೋಗ್ಬೇಕು. ಹರೇ ಶ್ರೀನಿವಾಸ, ಯಾಕೋ ಬರೋಕಾಲಕ್ಕೆ ಉತ್ಸಾಹದಿಂದ ಬಂದಾನೆ, ಸವಾಲು ಇದಾಗ್ತಾ ಇದ್ದ. ನಾನು ಪೂಜ್ಯರಾಗಿರ್ತಕ್ಕಂಥ ಶ್ರೀಪಾದಂಗಳವರು ಅನುಗ್ರಹ ಸಂದೇಶ ನೀಡಬೇಕಾಗಿ ಪ್ರಾರ್ಥನೆ. ವಂಶಿ ಕೃಷ್ಣಾಚಾರ್ಯರು ವಾಮನ ಚರಿತ್ರೆಯ ಬಗ್ಗೆ ಬಹಳ ಸುಂದರವಾಗಿ ಪ್ರವಚನ ಮಾಡಿದ್ದಾರೆ. ಶಬ್ದ ಬಿಡಿಸಿ 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 ಕಥೆಗಳನ್ನು ವಿಶ್ಲೇಷಣೆ ಮಾಡಿ ಹೇಳ್ತಾರೆ. ಪ್ರಾಯಶಃ ನಿಮಗೆ ಅದಮಾರ ಸ್ವಾಮಿಗಳವರ ಪ್ರವಚನ ಕೇಳಿದರೆ, ವಂಶೀಯಾಚಾರ್ಯರ ಪ್ರವಚನ ಕೇಳಿದಾಗ ಅದೇ ಪ್ರವಚನ ನಿಮಗೆ ನೆನಪಿಗೆ ಬರ್ತದೆ. ಇದು ಅದಮಾರ ಸ್ವಾಮಿಗಳು ತುಂಬ ಅವರ ಮೇಲೆ ಅನುಗ್ರಹ ಮಾಡಿದ್ದಾರೆ. ಹಾಗಾಗಿ ಆ ಚಿಕ್ಕ ಅಂಶಗಳನ್ನು ಬಹಳ ಸುಂದರವಾಗಿ ಬಿಡಿಸುವ ವಿಶೇಷ ಕಲೆ ಅವರಲ್ಲಿದೆ. ಅವರಿಂದ ಒಳ್ಳೆಯ ಸಾಧನೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇನೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನೋ ಜಯ ಜಯ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಘಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಪಾಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಮಸ್ತ ಕೃಪ್ಯೋ ನಮಃ. ನಿರಸ್ತದೋಷಃ ನಿರವದ್ಯವೇಷಃ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ ವಿದ್ವತ್ ಪರಿಜ್ಞೇಯ ಮಹಾವಿಶೇಷೋ ವಾಗ್ವೈಖರಿ ನಿರ್ಜಿತ ಭವ್ಯ ಶೇಷ. ಪೂರ್ವಾರ್ಧ ನೋಡಿದ್ದೇವೆ, ಉತ್ತರಾರ್ಧ ನೋಡ್ತಾ ಇದ್ದೇವೆ. ಬಹಳ ಮುಖ್ಯವಾದ ಅಂಶ ಈ ಗುರುಸ್ತೋತ್ರದಲ್ಲಿ ಈ ಭಾಗ. ವಿದ್ವತ್ ಪರಿಜ್ಞೇಯ ಮಹಾವಿಶೇಷೋ ಅಂತ ಹೇಳ್ತಾರೆ ರಾಯರನ್ನು. ರಾಯರ ಪರಿಚಯ ಯಾರು ಮಾಡಿಕೊಡಬೇಕು? ರಾಯರನ್ನು ಸರಿಯಾಗಿ ತಿಳ್ಕೊಳ್ಳೋರು ಯಾರು? ವಿದ್ವತ್ ಪರಿಜ್ಞೆಯ
ಮಹಾವಿಶೇಷ ಅಂತ ಹೇಳ್ತಾರೆ. ಸಾಮಾನ್ಯ ಮಂದಿ ಸಾಮಾನ್ಯವಾಗಿ ಹೇಳೋದುಂಟು ಭಾರಿ 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 ಚೆನ್ನಾಗಿತ್ತು ಅಂತ. ಅದಕ್ಕಿಂತ ವಿದ್ವತ್ ಪರಿಜ್ಞೆಯ ವಿದ್ವಾಂಸರು ಹೇಳಿದರೆ ಆ ಇದು ಒಪ್ಪಬೇಕಾದ್ದು ಅಂತ. ಸಾಮಾನ್ಯವಾಗಿ ವಿದ್ವಾಂಸರು ಮತ್ತೊಬ್ಬ ವಿದ್ವಾಂಸನನ್ನು ಒಪ್ಪಿಕೊಳ್ಳುವುದಿಲ್ಲ. ಅದೇ ಮಾತೇ ನಮ್ಮಲ್ಲಿದೆ, ಪಂಡಿತಾಹ ಪಂಡಿತಂ ದೃಷ್ಟ್ವಾ ಶ್ವಾನವತ್ ಗುರುಗುರಾಯತೆ ಅಂತ. ಹಾಗಾಗಿ ಸಾಮಾನ್ಯವಾಗಿ ವಿದ್ವಾಂಸರು ಒಬ್ಬರನ್ನು ಬಿಟ್ಟುಕೊಡುವ ಕ್ರಮನೇ ಇಲ್ಲ. ಅವನಿಗಿಂತ ನಾನೇನು ಕಡಿಮೆ ಅಂತ, ಅವನ ಪ್ರವಚನಕ್ಕಿಂತ ನಂದೇನು ಕಡಿಮೆ ಇದೆ, ನನ್ನ ಎದುರಿಗೆ ಅವೇನು ಅಂತ ಪ್ರಾಯಶಃ ನಮ್ಮಲ್ಲಿ ಹಾಗೆಯೇ ಭಾವನೆ ಇರ್ತದೆ. ಆದರೆ ರಾಯರ ಬಗ್ಗೆ ಮಾತ್ರ ಅವತ್ತಿನ ಕಾಲದಿಂದ ಇವತ್ತಿನ ಕಾಲ ತನಕನೂ ಕೂಡ ಬರೀ ಪಾಮರ ವರ್ಗ ಮಾತ್ರ ಅಲ್ಲ, ವೈದುಷ್ಯಪೂರ್ಣವಾದ ವಿದ್ವಾಂಸರ ವರ್ಗನೂ ಕೂಡ ತಲೆ ತೂಗಿದೆ. ತಲೆ ತೂಗಿದ್ದು ಅಷ್ಟೇ ಅಲ್ಲ, ಮಹಾವಿಶೇಷ ಅಂತ ರಾಯರ ಬಗ್ಗೆ ರಾಯರ ಗ್ರಂಥದ ಬಗ್ಗೆ ಉಲ್ಲೇಖ ಮಾಡಿದೆ. ಹಾಗಾಗಿ ಜ್ಞಾನಿಗಳು ರಾಯರನ್ನು ದೊಡ್ಡವರು ಅಂತ ಒಪ್ಪಿಕೊಂಡಿದ್ದಾರೆ. ಇದಕ್ಕೊಂದು ಮಾತು ನಿಮಗೆ ಹೇಳಬೇಕು, ನಾನು ಸ್ಪಷ್ಟವಾಗಿ ಹೇಳೋದಿಲ್ಲ, ಅಸ್ಪಷ್ಟವಾಗಿ ಹೇಳ್ತೇನೆ ಅಂತ. ಈ ಎಷ್ಟೋ ಕಡೆ ಸೇವೆಗೆ ಅಂತ ಹೋಗ್ತಾರೆ, ಸೇವೆಗೆ ಅಂತ ಹೋದರೆ ಅಲ್ಲಿಯ ಯತಿಗಳು ಅಲ್ಲಿ ಒಪ್ಪಿಕೊಳ್ಳೋದಿಲ್ಲ, ನೋಡು ನಿನ್ನ ಮಂತ್ರಾಲಯಕ್ಕೆ ಹೋಗು ಅಲ್ಲಿ ಸೇವೆ ಮಾಡು ಅಂತ ಅಲ್ಲಿಗೆ ಕಳಿಸ್ತಾರೆ. ಅಂದರೆ ಜ್ಞಾನಿಗಳು ಕೂಡ ಸೇವೆ ಮಾಡಿದಾಗ ಫಲ ಕೊಡಬೇಕಾದ್ರೆ ನಿನಗೆ ಇಲ್ಲಿ ಫಲ ಕೊಡೋದಿಲ್ಲ, ಮಂತ್ರಾಲಯಕ್ಕೆ ಹೋಗು, ರಾಯರ ಸನ್ನಿಧಾನದಲ್ಲಿ ಸೇವೆ ಮಾಡು, ನಿನಗೆ ಫಲ ಆಗುತ್ತೆ ಅಂತ ಆ ಜ್ಞಾನಿಗಳು ವಿದ್ವಾಂಸರು ರಾಯರ ಮಹತ್ವವನ್ನು ಒಪ್ಪಿಕೊಂಡು ನಮ್ಮನ್ನು ಕಳಿಸಿಕೊಡ್ತಾರಲ್ಲ, ಇದನ್ನು ಗುರುಸ್ತೋತ್ರಕಾರರು ಹೇಳಿದ್ದು. ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ಅಂತ ವಿದ್ವಾಂಸರು ಸಾಮಾನ್ಯ ವರ್ಗದವರಲ್ಲ, ಜ್ಞಾನಿಗಳು ಕೂಡ ರಾಯರ ಮಹಾವಿಶೇಷವನ್ನು ಒಪ್ಪಿಕೊಂಡಿದ್ದಾರೆ. ವಿಶೇಷ ಅಲ್ಲ ಮಹಾವಿಶೇಷ ಅಂತ. ಅವತ್ತು ಹೇಗೆ ಪ್ರಹ್ಲಾದರಾಜರನ್ನು ಮುಂದಿಟ್ಟರು, ಈಗ ಬ್ರಹ್ಮದೇವರು ನರಸಿಂಹದೇವರ ಹತ್ರ ಮಾತಾಡಲಿಕ್ಕೆ ಅಸಮರ್ಥರು ಅಂತಲ್ಲ, ಲಕ್ಷ್ಮೀದೇವಿ ಅಸಮರ್ಥಳು ಅಂತಲ್ಲ, ಗಂಡನ ಭಯ ಅಂತ ಅದು ಲೌಕಿಕ ಅಷ್ಟೇ. ಲಕ್ಷ್ಮೀದೇವಿ ಯಾವತ್ತೂ ಒಟ್ಟಿಗೆ ಸಮನಾಕಿಲ ಮಾತಸ್ಥಂ ಅಮುನಾ ತತಯೋಗಿನಿ ಸಮನಾಚ ಅಸೃತಿ ಉಪಕ್ರಮಾತ್ ಅಮೃತತ್ವಂಚ ಅನುಪೋಷ್ಯ, ಸಮನಾ ಅಂತ ಅವಳಿಗೆ ಹೆಸರು. ಹಾಗಾಗಿ ಭಗವಂತನ ಜೊತೆಗೇ ಇರುವವಳು ಲಕ್ಷ್ಮೀದೇವಿ. ಬ್ರಹ್ಮದೇವರು ಭಗವಂತನ ಕೂಸು, ವಾಯುದೇವರಂತೂ ಅಚ್ಯುತಾಂಕೇ ಸ್ವಾಸೀನ. ಯಾರ ದೇವತೆಗಳು ಭಯಪಟ್ಟರೆ ಮನುಷ್ಯರ ಕಥೆಯನ್ನು ಭಯದಿಂದ ಅಲ್ಲ, ಅಲ್ಲಿ ಏನು ಮಾಡಿದ್ರು, ಎಲ್ಲ ಬ್ರಹ್ಮಾದಿ ದೇವತೆಗಳು ಲಕ್ಷ್ಮೀಯಾದಿ ದೇವತೆಗಳು ಮೊದಲೇ ಮಾತಾಡಿಕೊಂಡಿದ್ರು. ನರಸಿಂಹದೇವರ ಕಾಣಿಸುವ ಅಭಿನಯವಾದ ಈ ಕೋಪ ಶಮನಕ್ಕೆ ನಾವ್ಯಾರೂ ಕಾರಣರಾಗಬಾರದು, ಈ ಪ್ರಹ್ಲಾದನನ್ನು ಮುಂದಿಡಬೇಕು ಅಂತ ಮೊದಲೇ ಮಾತುಕತೆ ಆಗಿತ್ತು. ಈ ಕೆಲವು ಸಲ ಇಂಟರ್ವ್ಯೂ ಅಂತ ಮಾಡಿರ್ತಾರೆ ನೋಡಿ, ಹೆಸರಿಗೆ ಮಾತ್ರ ಇಂಟರ್ವ್ಯೂ, ಮೊದಲೇ ತೀರ್ಮಾನ ಇವನನ್ನೇ ತಗೊಳ್ಬೇಕು, ಬಿಡಿದವರು ಎಷ್ಟು ಹೇಳಿದ್ರು ಅಷ್ಟೇ ಬಿಟ್ಟರು ಅಷ್ಟೇ. ಹಾಗೆ ಬ್ರಹ್ಮಾದಿ ದೇವತೆಗಳು ಮೊದಲೇ ತೀರ್ಮಾನ ಮಾಡಿದರು ಇವತ್ತಿನ ಇಂಟರ್ವ್ಯೂನಲ್ಲಿ ಪ್ರಹ್ಲಾದನಿಗೆ ಅವಕಾಶ ಬರತು ಉಳಿದವರಿಗೆ ಅಲ್ಲ ಅಂತ. ಹಾಗಾಗಿ ಎಲ್ಲರೂ ಹೇಳಿದ ಹಾಗೆ ಎಲ್ಲ ತಲೆ ಮೇಲೆ ಕೈ ಇಟ್ಟುಕೊಂಡು ಎಲ್ಲ ಆ ಸ್ಥಾನವನ್ನು ಪ್ರಹ್ಲಾದರಾಜರಿಗೆ ಬಿಟ್ಟುಕೊಟ್ಟರಂತೆ. ಅದೇ ರೀತಿ ರಾಯರು ಬಂದರೆ ಎಲ್ಲರೂ ಕೂಡ ಆ ಜಾಗ ರಾಯರಿಗೆ ಬಿಟ್ಟುಕೊಟ್ರಂತೆ. ಇದು ಆಶ್ಚರ್ಯ ಆಗುತ್ತೆ ನೋಡಿ, ಇವತ್ತು ಇಂಥ ವೈಭವ ಇದೆ, ಇದು ಜಯತೀರ್ಥರಿಗಿಲ್ಲ ವ್ಯಾಸರಾಜರಿಗಿಲ್ಲ, ಏನು ವೈಭವದಲ್ಲಿ ಕಡಿಮೆ, ಯಾವುದರಲ್ಲಿ ಕೊರತೆ ಇದೆ? ಗುಟ್ಟಲ್ಲಿ ಹೇಳಬೇಕು ಅಂತಂದರೆ ಗಟ್ಟಿ ಹೇಳಲಿಕ್ಕಾಗುವುದಿಲ್ಲ, ಗುಟ್ಟಲ್ಲಿ ಹೇಳಬೇಕು ಅಂತಂದರೆ ಮಧ್ವಾಚಾರ್ಯರು ಕೂಡ ಹಿಂದೆನೆ. ಶ್ರೀಪೂರ್ಣಬೋಧ ಗುರುತೀರ್ಥ ಅಂತ ಹೇಳಿದ್ರು, ಅದು ಪೂರ್ಣಬೋಧ ಅಂದರೆ ಏನು ರಾಯರದೇ ಇರಬೇಕು ಅಂತ ತಲೆಯಲ್ಲಿ ಇಟ್ಕೊಂಡೇ ಹೇಳೋದು. ಪ್ರಶ್ನೆ ಮಧ್ವಾಚಾರ ಅಂತ ಗೊತ್ತಿರ ವಮಿಟ್ ಮಾಡಲಿಕ್ಕೂ ನಾವು ಹಿಂದೆ ಮುಂದೆ ನೋಡೋರಲ್ಲ, ಅಷ್ಟೊಳಗೆ ಬಿಟ್ಟು ಹೇಳೋರು. ಆದರೆ ರಾಯರು ಅಂದರೆ ಅಷ್ಟು ಗಟ್ಟಿಯಾಗಿ ಬಿಟ್ಟಿದೆ. ಅದು ಯಾಕೆ ಅಂತಂದರೆ ಅದು ನಮ್ಮ ನಿಮ್ಮ ಸಂಕಲ್ಪ ಅಲ್ಲ, ಮಧ್ವಾಚಾರ್ಯರು ಜಯತೀರ್ಥರು ವ್ಯಾಸರಾಜರು ಶ್ರೀಪಾದರಾಜರು ಎಲ್ಲರೂ ಒಟ್ಟು ಸೇರಿ ಒಂದು ಮೀಟಿಂಗ್ ಮಾಡಿದ್ರಂತೆ. ಈ ಕಾಲದಲ್ಲಿ ನಾವು ಯಾರು ಮುಂದೆ ಹೋಗಬಾರದು, ರಾಯರನ್ನೇ ಮುಂದಿಡಬೇಕು ಅಂತ ತೀರ್ಮಾನ ಮಾಡಿದ್ದಕ್ಕೆ ಹಾಗಾಗಿ ಎಲ್ಲರ ಒಪ್ಪಿಗೆ ಪ್ರಕಾರ ಭಗವಂತ ಸ್ಥಾನ ಕೊಟ್ಟರು. ಹಾಗಾಗಿ ವಿದ್ವತ್ ಪರಿಜ್ಞೆಯ ವಿದ್ವಾಂಸರ ಗಡಣನೇ ತೀರ್ಮಾನ ಮಾಡಿತ್ತು ರಾಯರಿಗೆ ಒಂದು ವಿಶೇಷವನ್ನು ಕೊಡಬೇಕು ಅಂತ. ಹಾಗಾಗಿ ವಿದ್ವಾಂಸರಿಂದ ಪರಿಜ್ಞೇಯವಾದ ವಿದ್ವಾಂಸರಂದರೆ ನಾವಲ್ಲ, ಜ್ಞಾನಿಗಳಾದ
ಅಪರೋಕ್ಷ ಜ್ಞಾನಿಗಳಾದ ದೇವತೆಗಳು, ವಿದ್ವಾಂಸರಿಂದ ಪರಿಜ್ಞೇಯವಾದ ಮಹಾವಿಶೇಷ. ಕೆಲವರಿಗೆ ಕೆಲವು ಕಾಲ ತನಕ ಇರ್ತದೆ, ರಾಯರದ್ದು 300 ವರ್ಷಗಳಲ್ಲಿ ಅಖಂಡವಾಗಿ. ಕೆಲವರಿಗೆ ಕೆಲವು ಅವರ ಊರಿನಲ್ಲಿ ಭಾರಿ ಮಹತ್ವ, ಅದಲ್ಲ ರಾಯರಿಗೆ. ಕೆಲವರಿಗೆ ಆ ಊರಿನಲ್ಲಿಲ್ಲ, ಪರ ಊರದಲ್ಲಿ ಮಹತ್ವ. ರಾಯರಿಗೆ ಹಾಗಲ್ಲ, ಅವರು ಇದ್ದಲ್ಲಿ, ಅವರು ಹೋದಲ್ಲಿ, ಹೋಗದಿದ್ದಲ್ಲಿ ಎಲ್ಲ ಕಡೆ ರಾಯರಿಗೆ ಮಹತ್ವ. ಇದು ವಿದ್ವತ್ ಪರಿಜ್ಞೇಯವಾದ ಮಹಾವಿಶೇಷ. ಬರೀ ಪಾಮರ ವರ್ಗ ಮಾತ್ರ ಅಲ್ಲ, ಜ್ಞಾನಿಗಳು ಕೂಡ. ಇದು ಬಾಬಾಗಳಿರ್ತಾರೆ, ಅದರ ಬೆನ್ನ ಹಿಂದೆ ಹೋಗ್ತಾರೆ, ಅದೇನು ಮಹತ್ವದ ಸಂಗತಿ ಅಲ್ಲ, ಅದು ಸಾಮಾನ್ಯ ವರ್ಗ ಅದು. ಆದರೆ ರಾಯರ ಬೆನ್ನ ಹಿಂದೆ ಹೋಗುವ ವರ್ಗ ಸಾಮಾನ್ಯ ವರ್ಗ ಅಲ್ಲ. ವಿದ್ವತ್ ಪರಿಜ್ಞೇಯ ಮಹಾವಿಶೇಷ, ಜ್ಞಾನಿಗಳು ಕೂಡ ರಾಯರನ್ನು ಗಮನಿಸ್ತಾರೆ, ರಾಯರನ್ನು ಗುರುತಿಸ್ತಾರೆ. ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ಅಂತ ವಿದ್ವಾಂಸರು ಅಂತಂದ್ರೆ ಎಲ್ಲರೂ ರಾಯರ ಕಲಿಗೆ ಬೀಳ್ತಾರೆ. ಮಹಾವಿಶೇಷ ಅಂತ ಹೇಳುವಾಗ ನಾನು ಮೊನ್ನೆನೂ ಹೇಳಿದ್ದೆ, ಮೊನ್ನೆನೊಂದು ಅರ್ಧಂಬರ್ಧ ಹೇಳಿದೆ, ನಿನ್ನೆನೂ ಒಂದು ಅರ್ಧಂಬರ್ಧ ಹೇಳಿದೆ, ಇವತ್ತೊಂದು ಚೂರಾದರೂ ಮುಗಿಸ್ಬೇಕು. ಅದನ್ನು ಮಹಾವಿಶೇಷ ಎಂಬಲ್ಲಿ ಅದನ್ನು ನಿಧಾನ ಓದಬೇಕು. ಮು ಆ ಹ ಆ ವಿಶೇಷೋ ಅಂತ ಹೀಗೆ ಓದ್ಬೇಕು ನಾವು. ರಾಯರಲ್ಲಿ ಏನು ಮಹತ್ವ ಅಂತಂದ್ರೆ, ಅವರು ನಿತ್ಯ ಪ್ರಣವ ಮಂತ್ರ ಜಪ ಮಾಡುವವರು. 12,000 ಪ್ರಣವ ಮಂತ್ರ ಜಪ ಮಾಡಬೇಕು ಸನ್ಯಾಸಿಗಳು ಅಂತಿದೆ. ವಾದಿರಾಜರು ಇಂತಹ ಜ್ಞಾನಿಗಳು ಮಾಡ್ತಾರೆ, ರಾಯರ ಅಂತಹ ಪ್ರಣವೋಪಾಸಕರು. ಅದು ಅವರ ಪಥಸಂಕಲ್ಪ ಗದ್ದೆ ಓದಿದ್ರೆ ಗೊತ್ತಾಗುತ್ತೆ ನಮಗೆ. ಆ ಪ್ರಣವದಿಂದ ಎಲ್ಲ ಮಂತ್ರಗಳ ಆವಿರ್ಭಾವ ಹೇಗಾಗಿದೆ ಅದನ್ನೆಲ್ಲ ಅವರು ವಿಶ್ಲೇಷಣೆ ಮಾಡ್ತಾರೆ. ಪ್ರಣವದಲ್ಲಿ 3 ಅಕ್ಷರ, ಅಕಾರ ಉಕಾರ ಮಕಾರ ಅಂತ. ಅಕಾರದಿಂದ ಗೋಪಾಕೃಷ್ಣ ಕೃಷ್ಣದೇವರು ಪ್ರತಿಪಾದ್ಯಮಾನರು, ಕಲಿಯುಗದ ದೇವರು. ಗೋಪಾಲ ಮಂತ್ರಂ ಜಪತಾಂ ಫಲಪ್ರದ ಸ್ವೇಕೇನ ರೂಪೇಣ ಚ ಭುವ್ಯ ದೃಶ್ಯ ಅಂತ. ಕಲಿಯುಗದ ಜನ ಏನೇನು ಕೇಳ್ತಾರೆ ಅದನ್ನು ಕೊಡ್ಲಿಕ್ಕೋಸ್ಕರನೇ ಭಗವಂತನ ಒಂದು ರೂಪ ಇಲ್ಲಿದೆ, ಕೃಷ್ಣ ರೂಪ ಇಲ್ಲಿದೆ. ಹಾಗೆ ಕಲಿಯುಗಕ್ಕೆ ವಿಶೇಷವಾಗಿ ಸ್ಪಂದಿಸುವ ರೂಪ ಅದು ಕೃಷ್ಣ ರೂಪ. ಅದನ್ನು ಅಕಾರದಿಂದ ಉಪಾಸನೆ ಮಾಡ್ತಾರಂತೆ, ಉಕಾರದಿಂದ ರಾಮದೇವರನ್ನು ಉಪಾಸನೆ ಮಾಡಬೇಕಂತೆ, ಮಕಾರದಿಂದ ನರಸಿಂಹದೇವರನ್ನು ಚಿಂತನೆ ಮಾಡಬೇಕಂತೆ. ಇದು ಆಚಾರ್ಯರು ಹೇಳಿಕೊಟ್ಟದ್ದು. ಆ ಉ ಮ ಅದನ್ನೇ ಇಲ್ಲಿ ಹೇಳಿದ್ರು. ಮಹಾವಿಶೇಷೋ ಎಂಬಲ್ಲಿ ಮು ಎಂಬುದರಿಂದ ನರಸಿಂಹದೇವರನ್ನು, ಮನ್ಯು ಮನ್ಯನಾಮಕನಾದ ನರಸಿಂಹದೇವರು. ಮ ಅಂದರೆ ಜ್ಞಾನಿಗಳೂ ಹೌದು. ಮ ಅಂದರೆ ಮೀನ್ ಹಿಂಸಾಯಾಂತ ದಾತು, ಹಿಂಸೆ ಮಾಡುವವರು. ಹಿರಣ್ಯಕಶಿಪುವಿಗೆ ಹಿಂಸೆ ಮಾಡುವವರು, ಪ್ರಹ್ಲಾದನಿಗೆ ಜ್ಞಾನ ಕೊಡುವವರು. ಹಾಗಾಗಿ ಮ ಎಂಬಂತಹ ಶಬ್ದ ಎರಡನ್ನೂ ಹೇಳ್ತದೆ. ಹಿಂಸೆ ಮಾಡುವವರು ದುಷ್ಟರಿಗೆ, ಸಜ್ಜನರಿಗೆ ತೊಂದರೆ ಕೊಡತಕ್ಕಂತಹ ಅವಿದ್ಯಾದಿ ಬಂಧಗಳಿಗೆ ಅಂತ. ಹಾಗಾಗಿ ಮಿನೋತಿ ಇತಿ ಮ. ಅಥವಾ ಮನ್ಯತೆ, ಜ್ಞಾನಿಗಳಾಗಿದ್ದಾರೆ, ಜ್ಞಾನ ಕೊಡುವವರು, ಹಾಗಾಗಿ ಮು ಅಂತ ನರಸಿಂಹದೇವರನ್ನು ಹೇಳುತ್ತಾರೆ. ಮಾ ಅಂದರೆ ಮು ಅಂದರೆ ನರಸಿಂಹದೇವರು, ಆ ಅಂದರೆ ಕೃಷ್ಣ, ನಾನು ನಿನ್ನೆ ಬಿಡಿಸಿದ್ದೆ ಅದು. ಆ ಅಂದರೆ ಲೋಕ ವಿಲಕ್ಷಣನಾದ, ಯಾವ ದೋಷನೂ ಇಲ್ಲದಿದ್ದ ಭಗವಂತ ಪೂರ್ಣನಾದ ಕೃಷ್ಣ. ಆ ಹಾ ಅಂತುಂಟು. ಹಾ ಅಂದರೆ ಹಯಗ್ರೀವ ಬೀಜ ಮಂತ್ರ ಅದು. ಹಾ ಹಯಗ್ರೀವ ದೇವರನ್ನು ಹೇಳುವ ಶಬ್ದ, ಹನಧಾತುವಿನಿಂದ ನಿಷ್ಫಲವಾದ ಶಬ್ದ. ಹನಧಾತುವಿಗೆ ಎರಡು ಅರ್ಥವನ್ನು ಹೇಳ್ತಾನೆ ಪಾಣಿನಿಯೂ ಹೇಳಿದ್ದಾನೆ. ಹನ ಹಿಂಸಾ ಗತ್ಯೋಹೋ ಅಂತ, ಹಿಂಸೆ ಅಂತ ಒಂದರ್ಥ, ಗತಿ ಅಂತ ಒಂದರ್ಥ. ಹಯಗ್ರೀವ ದೇವರು ಹಿಂಸೆ ಮಾಡುವವರು ಅಲ್ರಿ. ಹಯಗ್ರೀವ ದೇವರು ಯಾರಿಗೆ ಹಿಂಸೆ ಮಾಡಿದ್ದಾರೆ? ಕುದುರೆಗಳು ಹಿಂಸೆ ಮಾಡಬಹುದು, ಹಯಗ್ರೀವ ದೇವರು ಹಿಂಸೆ ಮಾಡುವವರಲ್ಲ, ಮಾಡಲಿಲ್ಲ, ಮಾಡಿದ್ದಾರೆ ಅಂತ ಹೇಳ್ತಾರೆ. ಯಾವುದಕ್ಕೆ ಹಿಂಸೆ ಮಾಡಿದ್ದಾರೆ? ಇನ್ನೊಂದರ್ಥ ಗತಿ ಅಂತ. ಗತಿ ಅಂದರೆ ಮೇಲಿನ ಗತಿಗೆ ಸಾಧನವಾದ ಗತಿ ಅಂದರೆ ಜ್ಞಾನ ಅಂತ ಅರ್ಥ. ಹಯಗ್ರೀವ ದೇವರು ಜ್ಞಾನವನ್ನು ಕೊಡುವವರು, ಹಯಗ್ರೀವ ದೇವರು ಹಿಂಸೆ ಮಾಡುವವರು. ಜ್ಞಾನಕ್ಕೆ ವಿರೋಧಿಯಾದ, ಅವಿದ್ಯೆಗೆ, ಸಂಶಯಕ್ಕೆ, ವಿಪರೀತ ಜ್ಞಾನಕ್ಕೆ ಹಿಂಸೆ ಕೊಡುವವರು. ಅಂದರೆ ಹ ಅಂದರೆ ಹಯಗ್ರೀವ ಬೀಜ ಮಂತ್ರದ ಹ ಅಂತ ನಾವು ಹೇಳುವಾಗ ನಮ್ಮ ಅಜ್ಞಾನವನ್ನು ನಾಶ ಮಾಡುವ, ಸುಜ್ಞಾನವನ್ನು ಕೊಡುವವ ಅಂತ ಅರ್ಥ ಚಿಂತನೆ ಮಾಡಬೇಕು. ಹ ಅಂದರೆ ಹಯಗ್ರೀವ ದೇವರು ವಿಪರೀತ ಜ್ಞಾನ, ಸಂಶಯ, ಅಜ್ಞಾನವನ್ನು ಪರಿಹಾರ ಮಾಡುವವರು ಅಂತ.
ಹೈಗಿರಿಯವರು ಒಳ್ಳೆಯ ಜ್ಞಾನವನ್ನು ಕೊಡುವವರು ಅಂತ. ಮಹಾ ಆ ಅಂತ ವೇದವ್ಯಾಸ ದೇವರ ಹೆಸರು. ಅದನ್ನು ಆಚಾರ್ಯರೇ ಹೇಳಿದ್ದನ್ನು ನಾವು ಮೊನ್ನೆ ನೋಡಿದ್ದೇವೆ. ಆ ಅಂತ ವೇದವ್ಯಾಸ ದೇವರು. ವೇದವ್ಯಾಸ ದೇವರನ್ನು ಹೇಳುವಾಗ ಸಂಕೋಚ ಪಡಬೇಡಿ ಅಂತ ಹೇಳಿದರು. ಹೇಳಬೇಕಾ ಬೇಡವಾ ಅಂತ ಆ ಅಂತ ಬಾಯಿ ತುಂಬ ಹೇಳಿ ಅಂತ ಹೇಳಿದರು. ಯಾಕಂದ್ರೆ ವೇದವ್ಯಾಸ ದೇವರು ಜೀವನದುದ್ದಕ್ಕೆ ಬಾಯಿ ತುಂಬ ಹೇಳಿದವರು ಎಂದು ಬಾಯಿ ಮುಚ್ಚಲೇ ಇಲ್ಲ. ನಮ್ಮನ್ನೂ ಬಾಯಿ ಮುಚ್ಚುವ ಹಾಗೆ ಮಾಡುವುದಿಲ್ಲ. ಅವರನ್ನು ಉಪಾಸನೆ ಮಾಡಿದರೆ ನಮ್ಮ ವಿರೋಧಿಗಳನ್ನು ಬಾಯಿ ಮುಚ್ಚುವ ಹಾಗೆ ಮಾಡುವ ಅವತಾರ ಅದು ವೇದವ್ಯಾಸ ಅವತಾರ. ರಾಯರ ಒಳಗೆ ವಿಶೇಷವಾದ ಸನ್ನಿಧಾನ ಹಯಗ್ರೀವ ದೇವರದ್ದು, ವೇದವ್ಯಾಸ ದೇವರದ್ದು. ಅದನ್ನು ಮಹಾ ಅಂತ ಹೇಳಿದರು. ಊ ಪ್ರಣವದಲ್ಲಿ ಬರತಕ್ಕಂತಹ ಅಕ್ಷರ ಉಕಾರ. ಆ ಉಕಾರವನ್ನು ಮನೆಗೆ ಹೇಳಿದರು. ವಿಶೇಷ ಊ, ಊ ಅಂದರೆ ಉ ರಾಮದೇವರು, ಊ ಊ ಅಂದರೆ ಉತ್ಕರ್ಷ. ಅಷ್ಟೇ ಅಲ್ಲ, ರಾಮದೇವರು ಕೊನೆಗೆ ಪರಂಧಾಮಕ್ಕೆ ತೆರಳುವಾಗ ಸಮಾಜಾತ ಸಮಾಜಾತ ಅಂತ ಘಂಟಾಘೋಷವಾಗಿ ಹೇಳಿ ಎಲ್ಲರನ್ನೂ ಊ ಉತ್ತರಕ್ಕೆ ಎತ್ತರಕ್ಕೆ ಉತ್ಕರ್ಷಕ್ಕೆ ಕರ್ಕೊಂಡು ಹೋದವರು. ಹಾಗೆ ರಾಮದೇವರನ್ನು ಊ ಅಂತ ಹೇಳಿದರು. ಆ ಊ ಮಾದಲ್ಲಿ ಊ ಅಂದರೆ ರಾಮದೇವರನ್ನು ಇಲ್ಲಿ ಹೇಳಿದರು. ರಾಮದೇವರನ್ನು ಹೇಳುವಾಗ ಅಷ್ಟೇ ಹೇಳದೆ ಅವರು ನಿತ್ಯ ಪೂಜೆ ಮಾಡುವ ದೇವರಾದ್ದರಿಂದ ವಿಶೇಷ ಅಂತ ವಿಶೇಷಣವನ್ನು ಕೊಟ್ಟರು. ರಾಮದೇವರಿಗೊಂದು ವಿಶೇಷ, ಉಳಿದ ಅವತಾರಗಳಿಗಿಂತ ವಿಶೇಷ. ನಿಜವಾಗಿ ಕೃಷ್ಣಾವತಾರ ಇರಲಿ, ನರಸಿಂಹಾವತಾರ ಇರಲಿ, ರಾಮಾವತಾರ ಇರಲಿ, ಮೂಲ ಉದ್ದೇಶ ಒಂದೇ. ಏನು ಅಂದರೆ ತನ್ನ ಭಕ್ತರಾದ ಜಯವಿಜಯರನ್ನು ಕೊಂಡೋಗಿ ಆ ಪೋಸ್ಟಲ್ಲಿ ಇಡಬೇಕು ಅಂತ ಒಂದೇ ಉದ್ದೇಶ. ಆದರೆ ರಾಮದೇವರಲ್ಲಿ ಒಂದು ವಿಶೇಷ ಅಂತ ಹೇಳ್ತಾರೆ. ಏನು ರಾಮದೇವರಲ್ಲಿ ವಿಶೇಷ ಅಂತಂದರೆ, ರಾಮದೇವರು ಒಂದು ಮರ್ಯಾದಾ ಪುರುಷೋತ್ತಮ ಅನ್ನುವಂತಹ ಒಂದು ವಿಶೇಷ ಅವರಲ್ಲಿ ಇದೆ. ಅದಕ್ಕಿಂತ ಏನು ವಿಶೇಷ ಅಂತಂದರೆ, ವಿಶೇಷ ಊ ಇದೊಂದು ವಿಶೇಷ ಅವರದು. ತೋರಿಸಿಕೊಟ್ಟಿದ್ದಾರೆ ಗರುಡನಿಗಿಂತ ಉತ್ತಮ. ವಿ ಪಕ್ಷಿ ಪರಮಾತ್ಮನೋಹ ಅಂತ. ವಿ ಅಂದರೆ ಗರುಡ ಅಂತ ಅರ್ಥ. ಶೇಷ ಅಂದರೆ ಶೇಷದೇವರು, ಭಗವಂತನ ಪರ್ಯಂಕ. ಅದಕ್ಕಿಂತಲೂ ಉತ್ತಮನಾದವ ಅಂತ ತೋರಿದ ಅವತಾರ ಅದು ರಾಮಾವತಾರ. ಯಾಕಂದರೆ ಗರುಡ ಅವನಿಗೆ ಹೆಚ್ಚು ಅವಕಾಶ ಕೊಡಲೇ ಇಲ್ಲ ರಾಮಾವತಾರದಲ್ಲಿ. ಒಂದು ಸಲ ಅದು ಇಂದ್ರಜಿತ್ ನಾಗಭಾಷದಿಂದ ಕಟ್ಟಿ ಹಾಕಿದಾಗ ಬಿಡಿಸಲಿಕ್ಕೆ ಗರುಡ ಬಂದು ಕೆಲಸ ಮಾಡಿ ರಾಮದೇವರಿಗೆ ನಮಸ್ಕಾರ ಮಾಡಿ ಹೋದ. ಹಾಗಾಗಿ ವಿ ಉತ್ತಮ, ಗರುಡನಿಗಿಂತ ಉತ್ತಮ. ನಿಜವಾಗಿ ಯಾರು ಮಾಡಬೇಕಿತ್ತು ನಮಸ್ಕಾರ? ಗರುಡ ಥ್ಯಾಂಕ್ಸ್ ಅಂತ ಹೇಳಬೇಕಿತ್ತು ರಾಮದೇವರು. ನಾನು ಮಾಡಬೇಕಾದ ಕೆಲಸ ನೀನು ಮಾಡಿದ್ದೀನಿ. ಅಂದರೆ ಉರಗ ಬಂಧವನ್ನು, ಇಂದ್ರಜಿತ್ ಕಟ್ಟಿದ ಉರಗ ಬಂಧವನ್ನು ನೀನು ಬಿಚ್ಚಿದ್ದಿ, ಅದರಿಂದ ನನ್ನ ಕೆಲಸ ಮಾಡಿದಿ ಗರುಡ ಥ್ಯಾಂಕ್ಸ್ ಅಂತ ಹೇಳಬೇಕಿತ್ತು ಅಲ್ವಾ? ನಮ್ಮನೆಯಲ್ಲಿ ಕಳ್ಳರು ಬಂದರೆ, ಕರ್ನಾಟಕದ ಗರುಡ ಬಂದರೆ ಅವರಲ್ಲಿ ಕೂತವರಿಗೆ ಹೇಳ್ತೇವೆ, ನೋಡಿ ಗರುಡ ಒಳ್ಳೆ ಕೆಲಸ ಮಾಡಿದೆ, ಕಳ್ಳ ನನ್ನ ಪತ್ತೆ ಹಚ್ಚಿದ್ದಿ ಅಂತ. ಅಲ್ಲ, ಪತ್ತೆ ಹಚ್ಚಬೇಕು ಅಂತ ಹೊರಟಿದ್ದಿ, ಮುಡ್ತಾರೆಲ್ಲೋ ಗೊತ್ತಿಲ್ಲ. ಹಾಗಾಗಿ ನಾವು ಹೇಳೋದುಂಟು, ಉಪಕಾರ ಮಾಡಲಿಕ್ಕೆ ಬಂದವರಿಗೆ ಥ್ಯಾಂಕ್ಸ್ ಹೇಳೋದು. ಆದರೆ ಇದು ಹಾಗಲ್ಲ. ರಾಮದೇವರಿಗೆ ನಮಸ್ಕಾರ ಮಾಡಿ, ಸ್ವಾಮಿ ಈ ಸೇವೆ ಕೊಟ್ಟದ್ದಕ್ಕೆ ನಿನಗೆ ಅನಂತಾನಂತ ಪ್ರಣಾಮಗಳು ಅಂತ ನಮಸ್ಕಾರ ಮಾಡಿ ಹೋಗುವುದರ ಮೂಲಕ ಗರುಡನಿಗಿಂತ ಉತ್ತಮ ಅಂತ ತೋರಿಸಿದ. ಸಾಮಾನ್ಯವಾಗಿ ಏನು ಅಂದರೆ, ವಾಹನ ಅದು ಉತ್ತಮ ಅಲ್ವಾ? ವಾಹನ ಇಲ್ಲದೆ ಹೋದರೆ ನಾವು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಗರುಡ ವಾಹನ ಆದರೂ ಕೂಡ ಗರುಡ ನಮಸ್ಕಾರ ಮಾಡಿದಂತೆ, ನೀನು ಹಾಗೇ ಹೋಗಬಲ್ಲ, ನನಗೊಂದು ಅವಕಾಶ ಕೊಟ್ಟಿದ್ದಿ ಅಂತ. ವಿ ಅವನಿಗಿಂತ ಉತ್ತಮ ಅಂತ. ಶೇಷನಿಗಿಂತ ಉತ್ತಮ ಅದು ಒಪ್ಪಿದ್ದೆ. ರಾಮಾಯಣ ಇಡೀ ಸಮಗ್ರದಲ್ಲಿ ನಮಗೆ ತೋರಿಸಿಕೊಟ್ಟಿದೆ. ಶೇಷ ಲಕ್ಷ್ಮಣ ದೇವರಾಗಿ ಭೂಮಿಗೆ ಬಂದದ್ದು. ಹಾಗಾಗಿ ಲಕ್ಷ್ಮಣನಿಗಿಂತ ಉತ್ತಮ. ಯಾಕೆಂದರೆ ಲಕ್ಷ್ಮಣ ತಮ್ಮ, ರಾಮದೇವರು ಅಣ್ಣ. ಅಷ್ಟೇ ಅಲ್ಲ, ಲಕ್ಷ್ಮಣನ ದೌರ್ಬಲ್ಯವನ್ನು ರಾಮಾಯಣ ಅಲ್ಲಲ್ಲಿ ತೋರಿಸಿದೆ. ನಾನು ಅದನ್ನು ತೋರಿಸಿದರೆ ಗುರುಸ್ತೋತ್ರ ಹೋಗಿ ರಾಮಾಯಣ ಪ್ರವಚನ ಆಗಿಬಿಡುತ್ತೆ, ನಾನು ಹೇಳಲಿಕ್ಕೆ ಹೋಗುವುದಿಲ್ಲ. ಅದರಿಂದ ವಿಶೇಷ, ಶೇಷನಿಗಿಂತ ಉತ್ತಮ. ಊ ಅಂದರೆ ಉತ್ತಮ. ಯಾರಿಗಿಂತ ಉತ್ತಮ? ವಿ ಗರುಡನಿಗಿಂತ ಉತ್ತಮ. ಶೇಷ ಶೇಷನಿಗಿಂತ ಉತ್ತಮ ಅಂದರೆ ಅರ್ಥಾತ್ ಗರುಡ ಶೇಷರಿಗಿಂತಲೂ ರುದ್ರದೇವರು, ಶೇಷ ಅಂದರೆ ರುದ್ರದೇವರು ಅಂತ, ಅವರಿಗಿಂತಲೂ ಉತ್ತಮ ಯಾರು? ರಾಮದೇವರು ಅಂತ. ಅಷ್ಟೇ ಅಲ್ಲ, ವಿ ಶೇಷವಾಗಿ ಉಳ್ಳವ ಅಂದರೆ ವಾಯುದೇವರು ಅಂತ ಅರ್ಥ. ವಿಹಿ ಶೇಷ ಯಸ್ಯ, ವಾಯುದೇವರಿಗೆ ಗರುಡದೇವರು ಕೆಳಗಿರುವವರು. ಹಾಗಾಗಿ ಗರುಡನೇ ಶೇಷವಾಗಿ ಉಳ್ಳವ ಯಾರು ಅಂದರೆ ವಾಯುದೇವರು. ಅವರಿಗಿಂತಲೂ ಉತ್ತಮ, ವಿಶೇಷಾದಪಿ ಉತ್ತಮ. ರಾಮದೇವರು ವಿಶೇಷರಿಗಿಂತ ಉತ್ತಮ ಅಂತ. ಹಾಗಾಗಿ ರಾಮದೇವರನ್ನು ಹೇಳಿದರು. ಇಲ್ಲಿ ನರಸಿಂಹದೇವರು ಮಾ ಅಂತ, ಆ ಅಂತ ಕೃಷ್ಣದೇವರು, ಹಾ ಅಂತ ಹಯಗ್ರೀವ ದೇವರು,
ಅಂತ ವೇದವ್ಯಾಸ ದೇವರು, ಊ ಅಂತ ರಾಮದೇವರು. ರಾಮದೇವರನ್ನು ಹೇಳುವಾಗ ವಿಶೇಷ ಅಂತ ಒಂದು ಹೇಳ್ತಾರೆ. ಇದಕ್ಕೊಂದು ಕಾರಣ ಉಂಟು. ಅದು ಏನು ಅಂದರೆ, ರಾಮದೇವರು ಭೂಮಿಗೆ ಬರುವಾಗ ಎಲ್ಲ ದೇವತೆಗಳು ಭೂಮಿಗೆ ಬಂದಿದ್ದಾರೆ. ಕಪಿಗಳ ರೂಪದಲ್ಲಿ ಅಥವಾ ಒಂದು ಕರಡಿಯ ರೂಪದಲ್ಲಿ ಎಲ್ಲ ದೇವತೆಗಳು ಬಂದಿದ್ದಾರೆ. ಒಂದು ಗಮನಿಸಬೇಕು, ಮನುಷ್ಯರಾಗಿ ಬರಲಿಲ್ಲ, ಎಲ್ಲ ಕಪಿಗಳಾಗಿ ಬಂದರು. ರಾಮದೇವರೊಟ್ಟಿಗೆ ಯುದ್ಧಕ್ಕೆ ಹೋದ್ದು ಎಲ್ಲ ಕಪಿಗಳಾಗಿ. ಇಲ್ಲಿ ಇದು ರಾಮದೇವರ ಒಂದು ವಿಶೇಷ. ಯುದ್ಧಕ್ಕೆ ಹೋಗುವಾಗ ಯಾರಾದರೂ ನಮ್ಮಂಥವ್ರು ಹೋದ್ದುಂಟ ಯುದ್ಧಕ್ಕೆ? ನೀವು ನೋಡಿ, ಯಾರು ಹೋಗಲಿಲ್ಲ. ಮತ್ತೆ ಹೋಗಿ ಕರ್ಕೊಂಡು ಹೋದ್ದು ಕಪಿಗಳನ್ನು ಮಾತ್ರ ಕರ್ಕೊಂಡು ಹೋದ್ದು. ರಾಮದೇವರು ತೋರಿಸಿಕೊಟ್ರು, ಏನೇ ಒಂದು ಯುದ್ಧ ಇರಲಿ, ಏನೇ ಒಂದು ಹೋರಾಟದ ಕಾರ್ಯಕ್ರಮ ಇರಲಿ, ಎಲ್ಲರನ್ನೂ ಬಿಟ್ಟು ಅರ್ಥಾತ್ ಅಸಮರ್ಥರಿಂದ ನಾನು ಕಾರ್ಯವನ್ನು ಮಾಡಿಸಬಲ್ಲೆ ಅಂತ ತೋರಿಸಿಕೊಟ್ಟ ಅವತಾರ ಅದು ರಾಮಾವತಾರ. ಇದು ರಾಮಾವತಾರದ ಒಂದು ವಿಶೇಷ. ಅಂದರೆ ಮನುಷ್ಯರ ಸಹಾಯ ಇಲ್ಲದೆ ಬರೀ ಕಪಿಗಳು, ಕಪಿಗಳಂದರೆ ಗೊತ್ತು, ದುರ್ಬಲವಾದ ಕಪಿಗಳಿಂದ ನಾನು ಎಲ್ಲವನ್ನೂ ಮಾಡಿಸಿದ್ದೇನೆ. ಇದು ರಾಮಾವತಾರದ ವಿಶೇಷ. ಮನುಷ್ಯರನ್ನು ಸಹಾಯಕ್ಕೆ ತೆಕ್ಕೊಳ್ಳದೆ ಯುದ್ಧ ಮಾಡಿದ ಅಪರೂಪದ ರೂಪ ಅದು ರಾಮ. ಅದರಲ್ಲಿಯೂ ಹೋಗಿ 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 ಅತ್ಯಂತ ಚಪಲವಾದ ಪ್ರಾಣಿ ಅದು. ಹೇಳಿದ್ದು ಕೇಳುವ ಜಾತಿಯೇ ಅಲ್ಲ. ಅಂಥ ಪ್ರಾಣಿಯನ್ನು ಇಟ್ಟುಕೊಂಡು ರಾಮದೇವರು ಯುದ್ಧಕ್ಕೆ ಹೋದರು. ಯುದ್ಧ ಮಾಡುವಾಗ ಈ ಕೋತಿ ಹೋಗಿ ರಾವಣನ ಪಕ್ಕದಲ್ಲಿ ನಿಂತು ಯುದ್ಧ ಮಾಡಿದ್ರೆ ಏನು ಮಾಡೋದು? ಹಾಗಾಗಲಿಲ್ಲ ನೋಡಿ. ಇದು ರಾಮದೇವರ ವಿಶೇಷ. ಅಂದರೆ ಒಂದೊಂದು ಕೋತಿಯನ್ನೇ ಹಗ್ಗ ಹಾಕಿ ಕುಣಿಸುವುದು ಕಷ್ಟ. ಈ ಕೋಟಿ ಕೋಟಿ ಕಪಿಗಳನ್ನು ರಾಮದೇವರು ಯಾವುದೇ ಹಗ್ಗ ಹಾಕದೆ ನಿಯಂತ್ರಣೆ ಮಾಡಿದ್ದಾರೆ ಅಂತಂದರೆ ಇದು ರಾಮಾವತಾರದ ವಿಶೇಷ. ನಾವು ಅದನ್ನು ಚಿಂತನೆ ಮಾಡಬೇಕು. ರಾಮದೇವರೇ, ಆ ಕಪಿಗಳನ್ನಾದರೂ ನಿಯಂತ್ರಣ ಮಾಡಬಹುದು, ನಮ್ಮ ಒಳಗೆ ಕೂತ ಮನಸೆಂಬ ಕೋತಿಯನ್ನು ನಿಯಂತ್ರಣ ಮಾಡಲಿಕ್ಕಾಗುವುದಿಲ್ಲ, ಅದನ್ನು ನಿಯಂತ್ರಣ ಮಾಡಿ ಅಂತ ರಾಮದೇವರಲ್ಲಿ ನಾವು ಪ್ರಾರ್ಥಿಸಬೇಕಂತೆ. ಇದು ವಿಶೇಷ. ವಿಶೇಷ ಏನು ವಿಶೇಷ ಅಂತಂದರೆ, ಎಲ್ಲ ದೇವತೆಗಳೂ ಭೂಮಿಗೆ ಬಂದಿದ್ದರು, ಒಬ್ಬರಿಗೆ ಅವಕಾಶ ಕೊಡಲಿಲ್ಲ ರಾಮದೇವರು. ಗರುಡನಿಗೊಂದು ಅವತಾರಕ್ಕೆ ಅವಕಾಶ ಮಾಡಲಿಕ್ಕೆ ಕೊಡಲಿಲ್ಲ. ಗರುಡದೇವರು ಹೇಳಿದ್ರಂತೆ, ಸ್ವಾಮಿ ರಾಮಚಂದ್ರ, ಎಲ್ಲರ ಮನೆಗೂ ತಮ್ಮ ಕಡೆಯಿಂದ ಆರ್ಡರ್ ಬಂದಿದೆ ಭೂಮಿಗೆ ಇಳಿಬೇಕು ಅಂತ. ನಮ್ಮನೆಗೆ ಪೋಸ್ಟೇ ಬರಲಿಲ್ಲ, ಒಂದು ಮಿಸ್ ಕಾಲೂ ಬರಲಿಲ್ಲ. ಮನೆಯವರು ಕೇಳ್ತಾ ಇದ್ದಾರೆ, ಸ್ವಾಮಿ ನನಗೊಂದು ಅವಕಾಶ ಕೊಡಲಿಲ್ಲ ಅಂತ. ದೇವರು ಹೇಳಿದ್ರಂತೆ ಗರುಡನತ್ರ, ರಾಮದೇವರು ಯಾರಿಗೂ ವಂಚನೆ ಮಾಡುವವರಲ್ಲ, ತನ್ನತ್ರ ಬಂದರೆ ಅಭಯಂ ಸರ್ವಭೂತೇಭ್ಯ, ಯಾರೇ ಬರಲಿ ರಾಮದೇವರದು ಕೈ ಯಾವತ್ತೂ ಅಭಯ ಹಸ್ತ. ಗರುಡ ಕೇಳಿದ, ಸ್ವಾಮಿ ನನ್ನ ಅವಕಾಶನೇ ಕೊಡಲಿಲ್ಲ, ನೀನು ಎಲ್ರಿಗೂ ಬುಳಾವು ಇದೆ, ನನಗೊಂದು ಕೊಡಲಿಲ್ಲ ಅಂತ. ರಾಮದೇವರು ಹೇಳಿದರು, ಆ ಇಂದ್ರಜಿತ್ ಉರಗಬಂಧದಿಂದ ಕಟ್ಟಿದಾಗ ಬಿಚ್ಚುವ ಅವಕಾಶ ಒಂದು ಸಲ, ಎಲ್ಲ ಅಲ್ಲ. ಯಾಕೆಂದರೆ ಅಹಂಕಾರ ಬರಬಾರ್ದು ನೋಡಿ. ಪ್ರತಿ ಸಲ ನಾಲ್ಕು ಬಾರಿ ಇಂಥದ್ದು ಮೂರ್ಛೆ ಬಂದಾಗ ಒಂದು ಬಾರಿ ಚಾನ್ಸ್ ಕೊಟ್ಟದ್ದಷ್ಟೇ ಗರುಡನಿಗೆ. ಗರುಡನಿಗೂ ಅವಕಾಶ ಕೊಟ್ಟ. ಅದನ್ನು ಹೇಳಿದರು ಗುರುಸ್ತೋತ್ರಕಾರರು, ಎಲ್ರಿಗೂ ಅವಕಾಶ ಕೊಟ್ಟಿದ್ದ ರಾಮದೇವರು. ವಿ ಶೇಷ ಗರುಡನನ್ನೊಂದು ಅದರ ಬಿಟ್ಟು, ಶೇಷ ಅಂದರೆ ಬಿಟ್ಟು ಅಂತ ಅರ್ಥ. ವಿಂ ಶೇಷೀಕೃತ್ಯ ವಿಹಿ ಶೇಷ ಯಸ್ಯ, ಗರುಡನನ್ನು ಶೇಷವಾಗಿಟ್ಟುಕೊಂಡು ಅರ್ಥಾತ್ ಗರುಡನನ್ನು ಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಬಂದ ರೂಪ ಅದು ರಾಮದೇವರ ರೂಪ. ಹಾಗಾಗಿ ವಿಶೇಷವಾದ ಉತ್ಕೃಷ್ಟವಾದ ರೂಪ ಅದು ರಾಮಾವತಾರ. ಹಾಗಾಗಿ ನರಸಿಂಹದೇವರು, ಕೃಷ್ಣದೇವರು, ಹಯಗ್ರೀವದೇವರು, ವೇದವ್ಯಾಸದೇವರು, ಗರುಡ ಶೇಷ, ಎಲ್ಲ ದೇವತೆಗಳಿಂದ ವಾಯುದೇವರಿಗಿಂತ ಉತ್ಕೃಷ್ಟರಾದ ರಾಮದೇವರು ಇದ್ದಾರೆ ಅಂತ ಯಾರು ಹೇಳಿದರು? ವಿದ್ವತ್ ಪರಿಜ್ಞೇಯ, ವಿದ್ವತ್ ಪರಿಜ್ಞೇಯ ಮಹಾವಿಶೇಷ ವಹ ಯತ್ರ ಸಹ ವಿದ್ವತ್ ಪರಿಜ್ಞೇಯ ಮಹಾವಿಶೇಷೌ ಅಂತ ಹೀಗೆ ನಾವು ಇಟ್ಟುಕೊಂಡ್ರೆ, ವಿದ್ವತ್ ಪರಿಜ್ಞೇಯ ಮಹಾವಿಶೇಷೋ ಅಂದರೆ ಅದು ರಾಯರು ಅಂತ. ಅಂದರೆ ರಾಯರಲ್ಲಿ ಏನು ವಿಶೇಷ ಅಂತಂದರೆ, ರಾಯರಿಗೆ ಕೈ ಮುಗಿಯುವಾಗ ಇಷ್ಟೆಲ್ಲ ದೇವತೆಗಳು ದೇವರು ಅವರ ಒಳಗೆ ಸನ್ನಿಹಿತರಾಗಿದ್ದಾರೆ ಅಂತ ನಾವು ಚಿಂತನೆ ಮಾಡಿದರೆ ಬೇಕಾದ ಫಲವನ್ನು ಕೊಡ್ತಾರೆ. ಮೊನ್ನೆ ಪರಿಮಳಾಚಾರ ಸುಂದರವಾಗಿ ಹೇಳಿದ್ದಾರೆ, ಆವಾವ ದೇವತೆಗಳು ಏನು ಫಲ ಕೊಡಬೇಕೋ ಅದನ್ನು ರಾಯರು ಕೊಡ್ತಾರೆ. ಅಂದರೆ ನಮ್ಮ ಮನೆಯಲ್ಲಿ ರಾಯರ ವೃಂದಾವನ ಇಟ್ಟರೆ ಇನ್ನೊಂದು ದೇವಸ್ಥಾನ ನಮಗೊಂದು ಬೇಡ, ರಾಯರೇ ಒಂದು ದೇವಸ್ಥಾನ ಅಂತ ನಾವು ಚಿಂತನೆ ಮಾಡಬಹುದಂತೆ. ಎಲ್ಲ ದೇವರು ಸನ್ನಿಧಾನ ಅಲ್ಲಿ ತುಂಬಿಕೊಂಡಿರ್ತದೆ ಅಂತ. ಆದರೆ ನೋಡುವ ಕಣ್ಣಿರಬೇಕು, ವಿದ್ವಾಂಸರಾಗಬೇಕು, ವಿದ್ವತ್ ಪರಿಜ್ಞೇಯರಾಗಬೇಕು. ತುಂಬ ವಿದ್ವಾಂಸರೇನಾಗುದು ಬೇಡ, ತುಂಬ ವಿದ್ವಾಂಸರು ಕಷ್ಟನೇ, ಅದು ಯಾಕೆ ಒಪ್ಪಬೇಕು? ಸಾವಿರ ತಲೆಗೆಡಿಸುವ ಕೆಲಸ ಮಾಡ್ತಾರೆ. ವಿದ್ವಾಂಸ ಅಂದರೆ ಒಳಗಿನಿಂದ ರಾಯರ ಮಹತ್ವವನ್ನು ಒಪ್ಪುವ
ಸಹೃದಯದ ವೈದುಷ್ಯ ಇದ್ರೆ ಸಾಕು, ಇಷ್ಟು ಅರ್ಥ ಆಗ್ಲಿಕ್ಕೆ ಸಾಧ್ಯ ಅಂತ. ವಿದ್ವತ್ ಪರಿಜ್ಞೇಯ ಮಹಾವಿಶೇಷೋ ವಾಗ್ ವೈಖರಿ ನಿರ್ಜಿತ ಭವ್ಯಶೇಷ. ಇದಕ್ಕೆ ವ್ಯಾಖ್ಯಾನಕಾರರೆಲ್ಲ ಒಳ್ಳೆಯ ಅರ್ಥಗಳನ್ನೇ ಬರೆದಿದ್ದಾರೆ. ವಾಗ್ವೈಖರಿ, ರಾಯರ ವಾಕ್ಯನ ಪ್ರವಾಹ, ಅದನ್ನು ನಾವು ನೋಡಿದರೆ ನ್ಯಾಯಮುಕ್ತಾವಳಿ ನೋಡಬೇಕು. ಏನು ಪಾಂಡಿತ್ಯ, ಏನು ವೈದುಷ್ಯ ರಾಯರದು! ಆ ವಾಗ್ವೈಖರಿಯಲ್ಲಿ ಪ್ರಾತಃ ಸಂಕಲ್ಪ ಗದ್ಯ ಇದೆ. ಇಡೀ ಉಪನಿಷತ್ತುಗಳು, ಪುರಾಣಗಳು, ಮಹಾಭಾರತ ಎಲ್ಲ ಕ್ರೋಢೀಕರಿಸ್ತಾರೆ. ಕೇಳ್ತಾರೆ ಸಾವಿರ ಜನ ಸಾವಿರ ಪ್ರಶ್ನೆ, ಏನುಂಟು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಅಂತ. ಏನಿಲ್ಲ ಹೇಳಿ ಅಷ್ಟೇ, ಎಲ್ಲವನ್ನೂ ಒಳಗೊಂಡಿರತಕ್ಕಂತಹ ಕೃತಿ ಅದು. ಒಂದೊಂದು ಅಷ್ಟೇ ವಾಗ್ವೈಖರಿ ಅಂತ ಹೇಳ್ತಾರೆ. ಅದು ಇನ್ನೊಬ್ಬರಿಗೆ ತಡ್ಕೊಳ್ಳಿಕ್ಕಾಗುವಂತಹದ್ದಲ್ಲ. ಅಂತಹ ವಾಗ್ವೈಖರಿಯಿಂದ ನಿರ್ಜಿತ ಗೆದ್ದಿದ್ದಾರಂತೆ ರಾಯರು. ಯಾರನ್ನು ಗೆದ್ದಿದ್ದಾರೆ? ಭವ್ಯ ಶೇಷ, ಶೇಷ ಅಂದರೆ ಒಬ್ಬ ವಿದ್ವಾಂಸ, ಭವ್ಯನಾದಂತಹ ವಿದ್ವಾಂಸನನ್ನು ಗೆದ್ದಿದ್ದಾರೆ ರಾಯರು. ಅಂದರೆ ಆ ಕಾಲದ ದೊಡ್ಡ ಪಂಡಿತ ಶೇಷ ಅಂತ. ಶೇಷಾಚಾರ್ಯರೋ ಶೇಷಶಾಸ್ತ್ರಿಯೋ ಅದೇನು ಹೇಳೋದಿಲ್ಲ, ಶೇಷ ಅಂತ ಹೇಳ್ತಾರೆ. ಭವ್ಯ, ಪ್ರಪಂಚಕ್ಕೆ ಸಂಬಂಧಪಟ್ಟ ದೊಡ್ಡ ವಿದ್ವಾಂಸ ಅವತ್ತಿನ ಕಾಲದ್ದು. ಇಲ್ಲದ್ರೆ ಅಪ್ಪಣಾಚಾರ್ಯರು ಯಾಕೆ ಇದನ್ನು ಉಲ್ಲೇಖ ಮಾಡ್ತಾರೆ? ನಮ್ಮಂತಹ ಚಿಲ್ಲರೆ ವಿದ್ವಾಂಸ ಅಂದ್ರೆ ಲೆಕ್ಕದಲ್ಲಿ ಹೇಳ್ತಿರ್ಲಿಲ್ಲ ಅವರು. ಅವನ ಹೆಸರು ಹೇಳಬೇಕಾದ್ರೆ ಉಳಿದ ವಿದ್ವಾಂಸ, ರಾಯರು ಸೋಲಿಸಿದ ವಿದ್ವಾಂಸರದು ಒಂದು ದೊಡ್ಡ ತಂಡನೇ ಇದೆ, ಒಂದು ರಾಶಿಯೇ ಇದೆ. ಒಬ್ಬ ಶೇಷ ಅವನನ್ನು ಉಲ್ಲೇಖ ಮಾಡಬೇಕಾದ್ರೆ, ಅವನು ಪಾಪಿಯಾದರೂ ದೊಡ್ಡ ಪುಣ್ಯಾತ್ಮ ನೋಡಿ, ಅವನ ಹೆಸರು ಗುರುತೋತ್ರದಲ್ಲಿ ನಾವು ಹೇಳುತ್ತೇವೆ ರಾಯರ ವೈಭವೀಕರಣಕ್ಕಾಗಿ. ಅಂದರೆ ಶೇಷ ಅನ್ನುವ ದೊಡ್ಡ ವಿದ್ವಾಂಸನನ್ನು ಗೆದ್ದಿದ್ದಾರೆ ರಾಯರು. ಉದಾಹರಣೆ ಅಂದರೆ ಅವತ್ತಿನ ಕಾಲದಲ್ಲಿ ಉಳಿದವರೆಲ್ಲ ಅವನ ಶೇಷ ಅಂತ ಇರಬಹುದು, ಎಲ್ಲ ಅವನ ಬೆನ್ನ ಹಿಂದೆ ಬರುವವರು, ಮಾತಾಡೋದು ಇವ. ಅಂಥವನನ್ನು ಗೆದ್ದವರು ರಾಯರು. ತನ್ನ ವಾಗ್ವೈಖರಿಯಿಂದ ಶೇಷ ಅಂತಹ ದೊಡ್ಡ ವಿದ್ವಾಂಸನನ್ನು ರಾಯರು ಗೆದ್ದಿದ್ದಾರೆ. ಅಂದರೆ ಶೇಷನನ್ನು ಗೆದ್ದರು ಅಂತಂದರೆ ಉಳಿದವರದ ಅವಶೇಷನೇ ಇಲ್ಲ ಅಂತ ಅರ್ಥ. ಹಾಗೆ ರಾಯರು ತನ್ನ ವೈದುಷ್ಯವನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಗುರುಸ್ತೋತ್ರಕಾರರು ಹೇಳ್ತಾರೆ. ವಾಗ್ವೈಖರಿ ನಿರ್ಜಿತ ಭವ್ಯ ಶೇಷ ಅಂತ. ನನಗೆ ಅನಿಸ್ತದೆ ಇದು ಸ್ವಲ್ಪ ಹೀಗೆ ವಿಶ್ಲೇಷಣೆ ಮಾಡಬಹುದು ಅಂತ. ಅದು ಪ್ರಮಾಣ ಪರಿಮಿತವಾದದ್ದಲ್ಲ, ಆದರೆ ಜನ ಹಾಗೆ ಹೇಳ್ತಾರೆ. ನಾನು ಒಪ್ಪಿಕೊಂಡದ್ದಲ್ಲ, ಗುರುಸ್ತೋತ್ರಕಾರರು ಒಪ್ಪಿಕೊಂಡದ್ದಲ್ಲ, ಜನ ಹಾಗೆ ಒಪ್ತಾರೆ. ಏನು ಒಪ್ತಾರೆ ಅಂದರೆ, ಎರಡು ಪ್ರಸಿದ್ಧವಾದ ಮತಗಳು, 21 ಮತ ಇದೆ. ಆ 21 ಮತದಲ್ಲಿ ಪ್ರಸಿದ್ಧ ಮತ್ತೆಲ್ಲ ಸುಮ್ಮನೆ ಹೆಸರು ಪುಸ್ತಕ ಅಷ್ಟೇ, ಹೊರತು ಪದ ಪ್ರವಚನದಲ್ಲಿ ಬರುವುದಿಲ್ಲ. ಎರಡು ಮತಗಳು ಪದ ಪ್ರವಚನದಲ್ಲಿ ಬಂದಿರತಕ್ಕ ಎರಡು ಪ್ರಧಾನವಾದ ಮತಗಳು, ನಮ್ಮ ಆಚಾರ್ಯರ ಸಿದ್ಧಾಂತವನ್ನು ನೇರ ವಿರೋಧಿಸುವ ಮತಗಳು. ಎರಡು ಮತಗಳು, ಒಂದು ಶಂಕರ ಮತ, ಒಂದು ಜೀಯ ಮತ, ರಾಮಾನುಜೀಯರ ಮತ. ಎರಡು ಪ್ರಸಿದ್ಧವಾದ ಮಾರ್ಗಗಳು. ರಾಯರು ಎರಡನ್ನೂ ವಿಮರ್ಶೆ ಮಾಡಿದ್ದಾರೆ. ದಾಕ್ಷಿಣ್ಯೇನಿಲ್ಲ, ಪಾಪ ಅವರು ದಯಾದಾಕ್ಷಿಣ್ಯ ವೈರಾಗ್ಯ ಅಂತ ಹೇಳ್ತಾರೆ. ಅದು ಎಲ್ಲಿ ಅಂದರೆ, ಎಲ್ಲಿ ದಾಕ್ಷಿಣ್ಯ ಬೇಕೋ ಅಲ್ಲಿ ಮಾತ್ರ ದಾಕ್ಷಿಣ್ಯ, ಅಲ್ಲಿ ಮಾತ್ರ ದಯೆ. ಎಲ್ಲ ಕಡೆ ದಯೆ ಇಲ್ಲ. ರಾಮದೇವರು ದಯಾವಂತರು ಅಂತ ಹೇಳಿ ರಾವಣ ಸೀತೆಯನ್ನು ಕದ್ದುಕೊಂಡೋದಾಗ ಕೊಂಡೋಗ್ಲಿ ಬಿಡಿ, ಹಿಡ್ಕೊಂಡು ಹೋದ ಅಂತ ಸುಮ್ಮನೆ ಮಲಗಲಿಲ್ಲ ರಾಮದೇವರು. ಎಲ್ಲಿ ಖಂಡನೆ ಮಾಡಬೇಕೋ ಅಲ್ಲಿ ಮಾಡಲೇಬೇಕು ತಪ್ಪಿದಾಗ. ಹಾಗೆಯೇ ಗುರುಗಳು ರಾಯರು ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಠವ ಮುಖ ಎಲ್ಲ ಇದೆ ಅವರಿಗೆ, ಅತ್ಯಂತ ದಯಾಲವೇ, ಎಲ್ಲ ಸರಿ. ಆದರೆ ತಪ್ಪು ಹೇಳಿದರೆ, ಮಿಸ್ಗೈಡ್ ಮಾಡಿದರೆ, ವಿಪರೀತ ಮಾರ್ಗದಲ್ಲಿ ಕರ್ಕೊಂಡು ಹೋದರೆ ಅದನ್ನು ಒಪ್ಪುವವರಲ್ಲ ಅವರು. ಆದ್ದರಿಂದ ಎರಡು ಪ್ರಧಾನವಾದ ಮತಗಳು, ಒಂದು ನಾನೇ ದೇವರು ಅಂತ ಹೇಳುವ, ಪ್ರಪಂಚವೇ ಸುಳ್ಳು ಅಂತ ಹೇಳುವ ಶಾಂಕರ ಮತ, ಪ್ರಸಿದ್ಧವಾದ ಶಾಂಕರ ಮತ, ದೊಡ್ಡ ಪರಂಪರೆ, ಇವತ್ತೂ ಜೀವಂತವಾಗಿರತಕ್ಕ ಮತ, ಇಲ್ಲಿ ಎಲ್ಲ ಕಡೆ ಜೀವಂತವಾದದ್ದು, ಅದೊಂದು ಮತ. ಇನ್ನೊಂದು ರಾಮಾನುಜೀಯ ಮತ, ಅದನ್ನು ಪಾಠ ಪ್ರವಚನದಲ್ಲಿ ಬೆಳೆಸಿಕೊಂಡು ಬಂದಿದ್ದಾರೆ. ಇವತ್ತು ಆಗ್ರಹಪೂರ್ವಕವಾಗಿ ಈ ತರ್ಕಶಾಸ್ತ್ರ ಇದೆ, ಓದ್ತಾರೆ. ಆಗ್ರಹ ಏನಲ್ಲ, ಓದಬೇಕು ಅಂತ ಓದೋದು, ತುಂಬ ಅದರಲ್ಲಿ ಅಭಿನಿವೇಶದಿಂದ ಓದ್ತಾರೆ. ಅಲ್ಲಿ ಹೇಳಿದನ್ನು ಒಪ್ಪುವುದಿಲ್ಲ, ಯಾಕಂದರೆ ತರ್ಕಶಾಸ್ತ್ರ ನಾವು ದ್ವೈತಿಗಳು ಓದ್ತೇವೆ, ಅದ್ವೈತಿಗಳು ಓದ್ತಾರೆ, ಅದು ಚೆನ್ನಾಗಿ ಓದ್ತೇವೆ ನಾವು. ಓದೋದು ಯಾಕೆ ಅಂತಂದರೆ ಅದನ್ನು ಬೈಲಿಕ್ಕೋಸ್ಕರನೇ ಓದೋದು ಹೊರತು ಓದಬೇಕು ಅಂತ ಓದೋದಲ್ಲ. ಅಂದರೆ ತರ್ಕದ ಫಾಲೋವರ್ಸ್ ಇಲ್ಲ, ಈಗ ತರ್ಕಶಾಸ್ತ್ರ ಜೀವಂತ, ಆದರೆ ಅದನ್ನು ಒಪ್ಪಿಕೊಂಡವರಿಲ್ಲ. ಹಾಗಲ್ಲ, ಈ ಮಾಯಾವಾದ ಮತ, ಅದನ್ನು ಒಪ್ಪಿಕೊಂಡ ವರ್ಗ ಇದೆ, ತುಂಬ ಇದೆ. ಒಂದು ರೀತಿಯಲ್ಲಿ ಹೇಳಿದ್ರೆ ದ್ವೈತಿಗಳಿಂತ ಸಂಖ್ಯೆನೇ ಜಾಸ್ತಿಯಲ್ಲಿ ಇದ್ದಾರೆ. ರಾಮಾನುಜಿಯರ ಸಂಖ್ಯೆನು ಕಡಿಮೆ ಏನೂ ಅಲ್ಲ. ಆದರೆ ರಾಯರು ಅತ್ಯಂತ ದಯಾಳುಗಳಾಗಿದ್ದರೂ ಕೂಡ ನಮ್ಮ ಮೇಲೆ ಅತ್ಯಂತ ದಯಾಳುಗಳಾಗಿ ಎರಡು ಮತವನ್ನು ವಿಶೇಷವಾಗಿ ತರಾಟೆಗೆ ತಗೊಂಡಿದ್ದಾರೆ.
ಅದರ ವಿಶ್ಲೇಷಣೆಯನ್ನು ತಮ್ಮ ಗ್ರಂಥಗಳಲ್ಲಿ ಮಾಡಿದ್ದಾರೆ. ಆದ್ದರಿಂದಲೇ ಚಂದ್ರಿಕಾ ಗ್ರಂಥಕ್ಕೆ, ವ್ಯಾಸರಾಜರ ಗ್ರಂಥಕ್ಕೆ ರಾಯರು ಪ್ರಕಾಶ ಅಂತ ವಿಸ್ತೃತವಾದ ವ್ಯಾಖ್ಯಾನವನ್ನು ಬರೆದರೆ ಪರಿಮಳ ಚೂರು ಚೂರು ಚೂರೇ ಇರುವುದು, ತುಂಬ ಇಲ್ಲ ಪರಿಮಳ. ಆದರೆ ಪ್ರಕಾಶ ಮಾತ್ರ ದೊಡ್ಡ ಪ್ರಕಾಶ, ಚಿಕ್ಕ ಪ್ರಕಾಶ ಅಲ್ಲದು, ದೊಡ್ಡ ಪ್ರಕಾಶ. ಆ ಪ್ರಕಾಶ ಗ್ರಂಥದಲ್ಲಿ ಎರಡು ಮತಗಳನ್ನು ಕೂಡ ರಾಯರು ವಿಶೇಷವಾಗಿ ವಿಮರ್ಶೆ ಮಾಡಿದ್ದಾರೆ. ಯಾವ ಮತ? ಒಂದು ಪಾಶುಪತ ಮತ, ಶಾಂಕರ ಮತ, ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಭವ್ಯ ಅಂದರೆ ಹಾಗೆ, ಅಂದರೆ ಶಂಕರಾಚಾರ್ಯರು ಶಂಕರಾವತಾರ ಅಂತ ಅದರ ಅರ್ಥ ಅಲ್ಲ, ಅವರ ಶಿಷ್ಯರು ಹಾಗೆ ಹೇಳ್ತಾರೆ. ಅಥವಾ ಶಂಕರ ಅಂತ ಹೆಸರಿದೆ, ಅದಕ್ಕೆ ಇನ್ನೊಂದು ಪರ್ಯಾಯ ಶಬ್ದ ಭವ ಅಂತ. ಭವ್ಯ, ಭವ್ಯ ಅಂದರೆ ಶಂಕರ, ಭವ್ಯ ಅಂದರೆ ಶಂಕರರಿಗೆ, ಶಂಕರ ಮತಕ್ಕೆ ಸಂಬಂಧಪಟ್ಟ ಒಂದು ವಾದ ಭವ್ಯ ಅಂತ. ಹಾಗೆ ಶೇಷ ಅಂತಂದರೆ ರಾಮಾನುಜ ಅಂತ ಹೇಳ್ತಾರೆ, ಅದನ್ನು ಇನ್ನೊಂದು ಪರ್ಯಾಯ ಶಬ್ದವಾಗಿ ಹೇಳಿದ್ದು ಶೇಷ ಅಂತ. ಶೇಷ ಅಂದರೆ ಶೇಷಾವತಾರ ಅಂತ ಒಪ್ಪಿಕೊಂಡ್ರು ಅಂತ ಅದಕ್ಕೇನು ಅರ್ಥ ಹೇಳಬೇಕಾಗಿಲ್ಲ, ಅವರ ಶಿಷ್ಯರು ಹೇಳ್ತಾರೆ ಅಂತ ಹೇಳಿ. ಅಥವಾ ರಾಮಾನುಜ, ಅದಕ್ಕೆ ಇನ್ನೊಂದು ಪರ್ಯಾಯ ಶಬ್ದ, ಈ ಸಂಸ್ಕೃತದಲ್ಲಿ ಹಾಗೆ ಹೇಳ್ತಾರೆ. ಒಂದು ಶಬ್ದ ಹೇಳಬೇಕಾದಲ್ಲಿ ಅದರ ಪರ್ಯಾಯ ಶಬ್ದಗಳನ್ನು ಹೇಳುವಂತಹ ಕ್ರಮ ಇದೆ. ಅಯುಗ ವಿಕ್ರಮ ಅಂತ ಹೇಳ್ತಾರೆ, ತ್ರಿವಿಕ್ರಮ ಅಂತ ಹೇಳಬೇಕು. ಅಯುಗ ವಿಕ್ರಮ, ಯುಗ ಅಂದರೆ ಸರಿ ಸಂಖ್ಯೆ, ಅಯುಗ ಅಂದರೆ ಬೆಸ ಸಂಖ್ಯೆ, ಅಯುಗ ವಿಕ್ರಮ ತ್ರಿವಿಕ್ರಮ ಅಂತ ಹೀಗೆ ಹೇಳ್ತಾರೆ. ಹಾಗೆ ಇಲ್ಲಿ ರಾಮಾನುಜ ಅಂತ ಹೇಳಬೇಕಾದಲ್ಲಿ ಇನ್ನೊಂದು ಪರ್ಯಾಯ ಶಬ್ದ ಶೇಷ ಅಂತ ಹೇಳಿ ಭವ್ಯ ಶೇಷ, ಅಂದರೆ ರಾಯರು ತನ್ನ ವಾಗ್ವೈಖರಿಯಿಂದ ಭವ್ಯ ಅಂದರೆ ಶಾಂಕರ ಭಾಷ್ಯವನ್ನು, ಶೇಷ ಅಂದರೆ ರಾಮಾನುಜಿಯ ಭಾಷ್ಯವನ್ನು ಖಂಡಾತುಂಡವಾಗಿ ಸಮರ್ಥವಾಗಿ ಅದನ್ನು ಚಿಂತನೆ ಮಾಡಿದ್ದಾರೆ ಅನ್ನುವಂತಹ ಪ್ರಮೇಯವನ್ನು ಗುರುಸ್ತೋತ್ರಕಾರರು ಹೇಳ್ತಾರೆ. ತನ್ನ ವಾಗ್ವೈಖರಿಯಿಂದ ನಿರ್ಜಿತವಾದ ಭವ್ಯ ಶೇಷರುಗಳು, ಭವನಿಗೆ ಸಂಬಂಧಪಟ್ಟ, ಶೇಷನಿಗೆ ಸಂಬಂಧಪಟ್ಟ ಎರಡು ವಾದಗಳನ್ನು ವಿಸ್ತೃತವಾಗಿ ವಿಶ್ಲೇಷಣೆ ಮಾಡಿದ್ದಾರೆ, ನಿರಾಕರಣೆ ಮಾಡಿದ ದೊಡ್ಡ ಕೀರ್ತಿ ಅದು ರಾಯರದು ಅಂತ. ವಾಗ್ವೈಖರಿ ನಿರ್ಜಿತ ಭವ್ಯ ಶೇಷ ಅಂತ, ವಾಗ್ವೈಖರಿ ನಿರ್ಜಿತ ಭವ್ಯ ಶೇಷ ಅಂತಂದರೆ ಶೇಷ ಅಂದರೆ ಶೇಷದೇವರು, ಶೇಷದೇವರನ್ನೂ ಗೆದ್ದಿದ್ದಾರೆ ತನ್ನ ವಾಗ್ವೈಭವದಿಂದ ಅಂತ. ನಿಮಗೆ ತಲೆಬಿಸಿ ಆಗ್ತದೆ ಹೇಗಿದು ಅಂತ, ಶೇಷದೇವರನ್ನು ರಾಯರು ಗೆಲ್ಲುವುದೇ ಹಾಗೆ ಅಂತ. ಅದನ್ನು ನಮ್ಮ ಅಪ್ಪಣ ಆಚಾರ್ಯರು, ಅವರು ಗುರುಸ್ತೋತ್ರಕಾರರಲ್ಲ, ನಮ್ಮ ಅಪ್ಪಣಾಚಾರ್ಯರು ಅದಕ್ಕೆ ಹೇಳಿದೆ. ಅವರು ರಾಯರ ವೈಭವ ಅಂತ ಪುಸ್ತಕ ಬರೆದಿದ್ದಾರೆ, ಅದರಲ್ಲಿ ದಾಸರುಗಳ ಹಾಡನ್ನು ಉಲ್ಲೇಖ ಮಾಡಿ ರಾಯರಲ್ಲಿ ಶೇಷ ಅಂಶ ಅಂತ ಅದನ್ನು ಅವರು ಉಲ್ಲೇಖ ಮಾಡ್ತಾರೆ. ಹಾಗಾಗಿ ವೈಖರಿಯಿಂದ ಶೇಷನನ್ನು ಹೇಗೆ ಗೆದ್ದರು ಅಂತಂದರೆ ತನ್ನನ್ನು ತಾನು ಗೆದ್ದರು, ಹೀಗೆ ವಿಶ್ಲೇಷಣೆ ಮಾಡಿ ವಾಗ್ವೈಖರಿಯಿಂದ ನಿರ್ಜಿತವಾದ ಭವ್ಯ ಶೇಷ. ಅಲ್ಲಿ ಶಬ್ದನೂ ಹಾಗುಂಟು ನೋಡಿ, ಶೇಷ ಅಂತ ಹೇಳದೆ ಭವ್ಯ ಶೇಷ, ಭವನಿಗೆ ಸಂಬಂಧಪಟ್ಟ ಶೇಷ, ಭವ ಯಾವ ಪದವಿಯನ್ನು ಮುಂದೆ ಆಳ್ಲಿಕ್ಕುಂಟು ಅಂತಹ ಶೇಷ, ಭವ್ಯ ಶೇಷ ವಾಗ್ವೈಖರಿಯಿಂದ ನಿರ್ಜಿತ ಅಂತ ಹೇಳಿದೆ. ಇನ್ನೂ ಒಂದು ಹೇಳೋದು ಅಂತಂದರೆ ವಾಗ್ವೈಖರಿ ನಿರ್ಜಿತ ಭವ್ಯ ಶೇಷ, ಭವ ಅವಶೇಷ ಎಲ್ಲರನ್ನೂ ಕೂಡ ವಾಗ್ವೈಖರಿ ನಿರ್ಜಿತ ಅಂತ. ವಾಕ್ ಅಂದರೆ ರಾಯರು ಗೆದ್ದರು ಅಂತಲ್ಲ, ರಾಯರ ನಾಲಗೆಯಲ್ಲಿ ಸರಸ್ವತೀ ದೇವಿಯರು ಕೂತರಂತೆ. ಸರಸ್ವತೀ ದೇವಿಯರು ಕೂತು ತನ್ನ ವೈಭವದಿಂದಾಗಿ ಎಲ್ಲ ಶೇಷದೇವರು ರುದ್ರದೇವರು ಎಲ್ಲರನ್ನೂ ಕೂಡ ನಿರಾಕರಣೆ ಮಾಡಿದ್ದಾರೆ ಅಂತ. ವಾಕ್ ಅಂದರೆ ಸರಸ್ವತಿ ಅಂತ ಅರ್ಥ. ಗೀರ್ ವಾಕ್ ವಾಣಿ ಸರಸ್ವತಿ ಕೋಶನೇ ಹೇಳ್ತದೆ, ವಾಕ್ ಅಂದರೆ ಸರಸ್ವತಿ ಅಂತ. ಅಂದರೆ ವಾಕ್ ಅಂದರೆ ರಾಯರ ನಾಲಗೆಯಲ್ಲಿ ಕೂತ ಸರಸ್ವತೀ ದೇವಿ, ಅವಳು ತನ್ನ ವೈಖರಿಯಿಂದಾಗಿ ಭವ್ಯ ಶೇಷ ಎಲ್ಲರನ್ನೂ ಕೂಡ ನಿರ್ಜಿತ ಸೋಲಿಸಿದ್ದಾಳೆ ಅಂತ ನಾವು ಚಿಂತನೆ ಮಾಡಿದರೆ ವಾಗ್ವೈಖರಿ ನಿರ್ಜಿತ ಭವ್ಯ ಶೇಷತ್ವ ಅಂದರೆ ರಾಯರಲ್ಲಿ, ರಾಯರ ನಾಲಗೆಯಲ್ಲಿ ಸರಸ್ವತೀ ದೇವಿ, ಹೇಗೆ ಜಯತೀರ್ಥರ ಕಂಟಕದಲ್ಲಿ ಲೇಖನಿಯಲ್ಲಿ ದುರ್ಗಾದೇವಿ ಕೂತು ಅವರಿಂದ ಶ್ರೀಮನ್ಯಾಯಸುಧ ಬರೆಸಿದಳು, ಹಾಗೆ ರಾಯರ ನಾಲಗೆಯಲ್ಲಿ ಕೂತು ಆ ಸರಸ್ವತೀ ದೇವಿ ಬ್ರಹ್ಮಾಣಿ ದೇವಿ ಕೂತು ಇಂತಹ ಅಪರೂಪದ 44ಕ್ಕಿಂತಲೂ ಹೆಚ್ಚಿನ ಗ್ರಂಥಗಳನ್ನು ಬರೆಸಿದ್ದಾಳೆ ಅಂತಂದರೆ ರಾಯರ ಸನ್ಯತ್ತಿತ್ತ ಸಾಮಾನ್ಯದ್ದಲ್ಲ, ಎಲ್ಲರೂ ಮಾನನೀಯವಾಗಿರತಕ್ಕಂತಹ ಸ್ಥಾನಮಾನ ಅದು ರಾಯರದ್ದು. ಬರೀ ಚಿಲ್ಲರೆ ಚಿಲ್ಲರೆ ಕೇಳಿದ್ದನ್ನು ಕೊಡ್ತಾರೆ ಅಂತಲ್ಲ, ಅವರ ದೊಡ್ಡ ವ್ಯಕ್ತಿತ್ವ ಅನ್ನುವಂಥದ್ದನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಎಂಬಲ್ಲಿಗೆ ಬೆಳಗಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು. ಹರೇ ಶ್ರೀನಿವಾಸ. ಮಹಾವಿಶೇಷ ಅಂಬಲ್ಲಿ
ಮಧ್ವಾಚಾರ್ಯರ ಆದಿಯಾಗಿ ಜಯತೀರ್ಥರು ವಾದಿರಾಜರು ಎಲ್ಲರನ್ನೂ ಕೂಡ ಎಲ್ಲರೂ ಕೂಡ ಈ ಸಮಯ ರಾಯರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ವಿಮಾನ ಅಂತಕೊಂಡು ಇದು ಮಾಡಿದ್ರು ಅಂತ ಹೇಳ್ತಾರಲ್ಲ ರಾಘವೇಂದ್ರ ವಿಜಯಕಾರ ಹೇಳ್ತಾರೆ. ಆಚಾರ್ಯರು ಭದ್ರಿಕಾಶ್ರಮದಲ್ಲಿ ವೇದವ್ಯಾಸ ದೇವರ ಹತ್ರ ಯಾತಕ್ಕೆ ಪಾಠ ಪ್ರವಚನ ಮಾಡಿಕೊಂಡಿದ್ದಾರೆ ಅಂತಂದ್ರೆ, ಒಬ್ಬ ತಂದೆ ಇರ್ತಾನಲ್ಲ, ತಂದೆ ಆದವನು ತನ್ನ ಒಂದು ಕುಟುಂಬವನ್ನ ತನ್ನ ಸಮರ್ಥವಾಗಿ ಮಾಡ್ತಾ ಇದ್ದಾನೆ. ಮಗ ವಯಸ್ಸಿಗೆ ಬಂದ್ಮೇಲೆ ಜವಾಬ್ದಾರಿ ತಗೊಂಡ್ಮೇಲೆ ಅದುವರೆಗೂ ತಾನು ಮಾಡಿರ್ತಕ್ಕಂಥ ಎಲ್ಲ ವ್ಯವಹಾರಗಳಿಂದ ದೂರನಾಗಿ ನಿಶ್ಚಿಂತೆಯಾಗಿ ತನ್ನ ಪಾಠ ಪ್ರವಚನ ತನ್ನೇನೋ ಒಂದು ಆಶೆ ಈ ವ್ಯವಹಾರಕ್ಕೆ ಬರದೆ ನಿಶ್ಚಿಂತೆಯಾಗಿರ್ತಾನಂತೆ. ಅದರಂತೆ ಆ ಹರಿಸರ್ವೋತ್ತಮ ತತ್ವವನ್ನು ಪ್ರತಿಷ್ಠಾಪನೆ ಮಾಡೋಕ್ಕೋಸ್ಕರ ಬಂದಿರತಕ್ಕಂಥ ಆಚಾರ್ಯರು ಗುರುರಾಜ್ಯ ಸಸಿದ್ಧಾಂತ ಪ್ರತಿಷ್ಠಾಪನ ಪಂಡಿತಂ ಶ್ರುತ್ವ ಎಂ ವ್ಯಾಸ ನಿಕಟೆ ನಿಶ್ಚಿಂತ ಇವ ವರ್ತತೆ ಅಂತ ಹೇಳ್ತಾರೆ ರಾಘವೇಂದ್ರ. ರಾಯರು ಸಮರ್ಥವಾಗಿ ದ್ವೈತ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡತಕ್ಕಂಥವರಾಗಿ ಅಜ್ಜಶ್ರೀ ರಾಘವೇಂದ್ರಾತ್ ವಿರಸತಿ ಬಲಿತೋ ಮಧ್ಯ ಸಿದ್ಧಾಂತ ಶಾಖೆ ಅಂತಕ್ಕಂಥ ರಾಯರ ಕೀರ್ತಿಯನ್ನು ಕೇಳಿ ಆಚಾರ್ಯರಂತಾರೆ, ಪುನಃ ನನ್ನ ಅವತಾರದ ಅವಶ್ಯಕತೆ ಇಲ್ಲ, ಆ ಹರಿಸರ್ವೋತ್ತಮ ನಾ ಏನು ಪ್ರಾರಂಭ ಮಾಡಿರ್ತಕ್ಕಂಥ ಸಿದ್ಧಾಂತ ಅದಲ್ಲ ಅದನ್ನು ಸಮರ್ಥವಾಗಿ ರಾಜರು ನೆರವೇರಿಸುತ್ತಿದ್ದಾರಾದ ಕಾರಣ ನಾನು ಪುನಃ ಅಲ್ಲಿ ಆ ಕಡೆ ಆಲೋಚನೆ ಮಾಡೋದು ಬೇಕಾಗಿಲ್ಲ ಅಂತೇಳಿ ನಿಶ್ಚಿಂತವಾಗಿ ವೇದವ್ಯಾಸ ದೇವರ ಸನ್ನಿಧಾನದಲ್ಲಿ ಆಚಾರ್ಯರು ಅಭ್ಯಾಸ ಮಾಡಿಕೊಂಡಿದ್ದಾರೆ ಅಂತ ಇದು ಉತ್ಪ್ರೇಕ್ಷ. ಆದರೂ ಕೂಡ ಸ್ವಾಮಿಗಳು ಮಾತ್ರ ನೋಡಿದರೆ ನಿಜವಾಗ ಆಚಾರ್ಯರು ಕೂಡ ಬಹಳ ಸಂತುಷ್ಟರಾಗಿ ಆ ಒಂದು ಅಲ್ಲಿಂದೇ ಗುರುರಾಜರನ್ನು ಹರಿಸ್ತಾ ಇದ್ದಾರೆ ಅಂತ ಅನ್ಕೋಬಹುದು. ಇನ್ನು ನಿನ್ನೆ ಸರ್ವಾಭಿಪ್ರದ ಪ್ರಾರ್ಥನಾ ಆದಮೇಲೆ ಶ್ರೀಗಳವರೊಂದು ಆದೇಶ ಕೊಟ್ಟರು, ಗುರುಸ್ತೋತ್ರದ ಪಾರಾಯಣದ ಬಗ್ಗೆ ಹೇಳಿದರು. ಆ ವಿವರಣೆ ಮಾಡಲಿಕ್ಕೆ ನಿನ್ನೆ ಸಮಯ ಇದ್ದಿಲ್ಲ. ಅದು ಶ್ರೀ ರಾಘವೇಂದ್ರ ಗುರುಸ್ತೋತ್ರ, ರಾಯರ ಸ್ತೋತ್ರ, ರಾಯರಿಗೆ ಪ್ರಿಯವಾಗಿರ್ತಕ್ಕಂತಹ ಸ್ತೋತ್ರ. ನಮ್ಮ ಉದ್ದೇಶ ಏನಪ್ಪ ಅಂದರೆ ಆ ರಾಯರ ಸ್ತೋತ್ರವನ್ನು ಎಲ್ಲ ಭಕ್ತರಿಂದಲೂ ಕೂಡ ವಿಶೇಷವಾಗಿ ಬ್ರಾಹ್ಮಣರು ಅದನ್ನು ಪಾರಾಯಣ ಮಾಡಿ ವರ್ಷಕ್ಕೂ ಒಮ್ಮೆ ಈ ರಾಘವೇಂದ್ರ ಪಟ್ಟಾಭಿಷೇಕ ಮತ್ತು ಉತ್ಸವದ ಒಂದು ಕೊಡೆ ಕಾಣಿಕೆಯಾಗಿ ಗುರುರಾಜರಿಗೆ ಸಮರ್ಪಿತವಾಗಬೇಕು ಅಂತ ಪ್ರತಿಯೊಬ್ಬ ಒಬ್ಬೊಬ್ಬರು ದಿವಸಕ್ಕೆ 3 ಸಲದಂತೆ ಪಾರಾಯಣ ಮಾಡಿದರೆ ವರ್ಷಕ್ಕೆ 1080 ಸಲ ಆಗ್ತದೆ. ಮೇಲಿಂದ 80 ಲೆಕ್ಕ ಮಾಡದೇ ಇದ್ರು ಕೂಡ ಒಬ್ಬೊಬ್ಬರು 1000 ಪಾರಾಯಣ ಮಾಡಿದಂತೆ ಆಗ್ತದೆ. ಅದರಂತೆ ನೀವು ಪಾರಾಯಣ ಮಾಡಿ ನಮಗೆ ತಿಳಿಸಿದ್ದೇ ಆದರೆ ಅದನ್ನ ಮುಂದಿನ ವರ್ಷದ ಇದರಲ್ಲಿ ತದ್ದಶಾಂಶ ತರ್ಪಣ ತದ್ದಶಾಂಶ ಹೋಮದೊಂದಿಗೆ ಗುರುರಾಜರ ಅಂತರ್ಗತನಾಗಿರ್ತಕ್ಕಂಥ ಭಗವಂತನಿಗೆ ಅರ್ಪಣ ಮಾಡೋದು ಅಂತ ಇದು ಮಾಡ್ತಾ ಇದ್ದೇವೆ. ನಿಮ್ಗೆ ಯಾರಾದರೂ ಆ ರೀತಿ ಪಾರಾಯಣ ಮಾಡಬೇಕು ಅಂತ ಅಪೇಕ್ಷೆ ಇಟ್ಟವರು ಆ ಕೌಂಟರ್ನಲ್ಲಿ ಹೋದರೆ ಒಂದು ಪ್ರತಿಜ್ಞಾಪತ್ರ ಅಂತ ಕೊಡ್ತಾರೆ. ಆ ಪ್ರತಿಜ್ಞಾಪತ್ರ ಓದ್ಕೊಂಡು ನೀವು ಸಹಿ ಮಾಡಿದ ವಿವರಗಳನ್ನು ಕೊಟ್ಟು ಆ ಕಾರ್ಡ್ ನಮ್ಮವರಿಗೆ ವಾಪಸ್ ಕೊಡಬೇಕು. ಅವರು ಸಂಕಲ್ಪ ಕಾರ್ಡ್ ಅಂತ ಇನ್ನೊಂದು ಕೊಡ್ತಾರೆ. ದಿನಾಗಲೂ ರಾಯಸ್ತೋತ್ರ ಹೇಳೋ ಕಾಲಕ್ಕೆ ಏನು ಸಂಕಲ್ಪ ಮಾಡ್ಕೋಬೇಕು, 3 ಸ್ತರ ರಾಯಸ್ತೋತ್ರ ಆದಮೇಲೆ ಹೇಗೆ ಸಮರ್ಪಣೆ ಮಾಡಬೇಕು ಅಂತ ಆ ಕಾರ್ಡ್ನಲ್ಲಿರ್ತದೆ. ಅದ್ರ ಹಿಂದ್ಗಡೆ ಆ ತಿಂಗಳ ಒಂದೊಂದು ತಿಂಗಳಲ್ಲಿ ಎಷ್ಟೆಷ್ಟು ಸಂಖ್ಯೆ ಬರೆದಿರಿ ನೀವು, ಆ ಸಂಖ್ಯೆ ಇದು ಮಾಡಿ ಕೊನೆಯಲ್ಲಿ ಸಪ್ತಾಹ ಪ್ರಾರಂಭದೊತ್ತಿಗೆ ನಮಗೆ ನೀವು ಕಾರ್ಡ್ ಮುಟ್ಟಿಸಿದ್ದೇ ಆದರೆ ಅದನ್ನ ಎಲ್ಲ ಒಟ್ಟಿಗೆ ಸೇರಿಕೊಂಡು ಮುಂದಿನ ಸಪ್ತಾಹದಲ್ಲಿ ರಾಯರ ಸ್ತೋತ್ರದ ಒಂದು ಸ್ವಾಹಕಾರ ಹೋಮದೊಂದಿಗೆ ಎಲ್ಲರೂ ಸೇರಿ ಸಾಮೂಹಿಕವಾಗಿ, ಯಾಕೆಂದ್ರೆ ಈ ಸಂಘೇ ಶಕ್ತಿ ಕಲೋವಿಗೆ ಅಂತೆ, ತತ್ರಾಪಿ ಬ್ರಾಹ್ಮಣರು ಒಂದು ಎಲ್ಲರೂ ಒಂದಾಗಿ ಆ ಗುರುಗಳನ್ನ ಸೇವೆ ಮಾಡಿದ್ದೇ ಆದರೆ ಯಾವುದಕ್ಕೂ ಎದುರಿರೋದಿಲ್ಲ. ಸರ್ವೇ ಜನ ಸುಖಿನೋ ಭವಂತು ಅಂತ ಸಂಧ್ಯಾ ಒಂದ ನಾವೇನು ಇದು ಮಾಡ್ತಿದ್ದೇವಲ್ಲ ಅದನ್ನ ಭಗವಂತ ಇನ್ನೂ ಗಟ್ಟಿ ಮಾಡ್ತಾನೆ. ಅದರಿಂದ ಲೋಕ ಕಲ್ಯಾಣ ಆಗ್ತದೆ, ಎಲ್ಲರ ಹಿತವನ್ನು ನಾವು ಬಯಸಿದವರಾಗ್ತೇವೆ. ದಯವಿಟ್ಟು ಎಲ್ಲರೂ ಕೂಡ ಏನು 1 ಸಾರಿ ರಾಯಸ್ತೋತ್ರ ಹೇಳಬೇಕಾದ್ರೆ ನಿಧಾನ ಹೇಳಿದ್ರು 3 ನಿಮಿಷ, 3 ಸೇರಿ ಬೇಡ, 10 ನಿಮಿಷ ದಿವಸಕ್ಕೆ 10 ನಿಮಿಷ ರಾಯರಿಗಾಗಿ ಇಡ್ರಿ, ಲೋಕ ಕಲ್ಯಾಣಕ್ಕಾಗಿ ಇಡ್ರಿ. ಆ ಪ್ರತಿಜ್ಞೆ ನೀವು ಮಾಡಿ ಆ ಪ್ರತಿಜ್ಞಾ ಪತ್ರವನ್ನು ಸಹಿ ಮಾಡಿ ನಮಗೆ ಕೊಟ್ಟಿದ್ದೆ ಆದರೆ ಮುಂದಿನ ಸಪ್ತಾಹದಲ್ಲಿ ನಿಮ್ಮದಾಗಿರ್ತಕ್ಕಂಥ ಒಂದು ಕಾಣಿಕೆ ಗುರುರಾಜರಿಗೆ ಸಮರ್ಪಣೆ ಮಾಡಬಹುದು ಅಂತ ಈ ಸಭಾ ಮೂಲಕವಾಗಿ ನಿಮ್ಮೆಲ್ಲ ವಿಜ್ಞಾಪನೆ ಮಾಡ್ಕೋತೇನೆ. ಇಲ್ಲಿಗೆ ಈಗ ಆ ಯಲಬುರ್ಗಾದಿಂದ ಬಂದಿರತಕ್ಕಂಥ ಆಚಾರ್ಯರು, ಅವರ ಆಚಾರ್ಯ ಹೆಸರು ಗೊತ್ತಿಲ್ಲ ಮತ್ತು ಈಗ ಮತ್ತೆ ಇದು ಮಾಡ್ತೀವಿ. ಅವರು ಪಾಪ ನಿನ್ನೆಯಿಂದ ಕ್ಷಮಿಸ್ಬೇಕು ಸ್ವಾಮಿ, ವೆಂಕೋಬಾಚಾರ್ಯ ಹಿರಿಯರಾಗಿರ್ತಕ್ಕಂಥ ವೆಂಕೋಬಾಚಾರ್ಯರು ಹೋಮದ ಬಗ್ಗೆ ಅವರು ಮಾತಾಡ್ತಾರಂತೆ. ಶ್ರೀಗಳವರು ಪೂಜಾಕ್ಕೆ ಹೊತ್ತಾ ಇದ್ದ ಕಾರಣ ಶ್ರೀಪಾದಂಗರು ಪೂಜಾಕ್ಕೆ ದಿಗ್ವಿಜಯ ಮಾಡ್ತಾರೆ. ಆಚಾರ್ಯರು ತಮ್ಮ ಮುಂದಿನ ಪ್ರವಚನ ನಡೆಸಬೇಕು ಅಂತೇಳಿ ಅವರ ಸ್ವಾಗತವನ್ನು ಬಯಸ್ತಾ ನಾವು ಅವ್ರನ್ನ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇವೆ. ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ.
ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ.